ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೋಹನ್ ಕುಮಾರ್ ಎಂ ಜೆ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಳಿಯಾರು, ತುಮಕೂರು ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳಲ್ಲಿ ನಾವು ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಆತ್ಮಕಥೆ ಊರುಕೇರಿ ಭಾಗ ಎರಡರಲ್ಲಿ ಇರುವ ಒಟ್ಟು 167 ಉಪಶೀರ್ಷಿಕೆಗಳಲ್ಲಿ ಮೊದಲ 90 ಉಪಶೀರ್ಷಿಕೆಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಇಂದಿನ ತರಗತಿಯಲ್ಲಿ ಉಪಶೀರ್ಷಿಕೆ 91 ಪ್ರಸನ್ನ, ಇಲ್ಲಿಂದ ಉಪಶೀರ್ಷಿಕೆ 95 ಬಂಡಾಯ ಕಾವ್ಯಕ್ಕೆ ಬೆಂಕಿ, ಇಲ್ಲಿಯವರೆಗಿನ ಘಟನಾವಳಿಗಳನ್ನು ತಿಳಿದುಕೊಳ್ಳೋಣ. ಉಪಶೀರ್ಷಿಕೆ 91 ಪ್ರಸನ್ನ. ವಿದ್ಯಾರ್ಥಿಗಳೇ, ಪ್ರಸನ್ನ ಅವರ ಹೆಸರನ್ನ ನೀವು ಕೇಳಿರ್ತೀರಿ. ಇವರು ಕನ್ನಡ ರಂಗಭೂಮಿಯಲ್ಲಿ ಬಹಳ ದೊಡ್ಡ ಹೆಸರು. ಇವರು ಸಮುದಾಯ ಎಂಬ ರಂಗ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡು ಮುನ್ನಡೆಸಿದಂಥವರು. ಇವರು NSDಯಲ್ಲಿ ಪದವೀಧರರಾಗಿರ್ತಾರೆ. ವಿದ್ಯಾರ್ಥಿಗಳ NSD ಅಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ರಾಷ್ಟ್ರೀಯ ನಾಟಕ ಶಾಲೆ. ಇದು ದೆಹಲಿಯಲ್ಲಿದೆ. ಈಗ ಇದ್ರ ಬ್ರಾಂಚ್ ಬೆಂಗಳೂರಿನಲ್ಲೂ ಕೂಡ ಇದೆ. ಆದರೆ ಇವರು ಪ್ರಸನ್ನ ಅವರು ದೆಹಲಿಯ NSDಯಲ್ಲಿ ರಂಗ ತರಬೇತಿಯನ್ನು ಪಡೆದು ಪದವೀಧರರಾಗಿರ್ತಾರೆ. ಅವರ ಕೆಲವೊಂದು ಭಾವಚಿತ್ರಗಳನ್ನು ಹಾಗೆ ಮತ್ತು ಚಿತ್ರಪಟಗಳನ್ನು ನಾನಿಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ನೋಡಿ. ಮೊದಲನೆಯ ಸಾಲಿನಲ್ಲಿ ಪ್ರಸನ್ನ ಅವರ ಬೇರೆ ಬೇರೆ ಭಂಗಿಗಳನ್ನು ನಾವು ನೋಡ್ಬೋದು. ಹಾಗೆ ಪ್ರಸನ್ನ ಅವರು ರಂಗ ನಿರ್ದೇಶನದಲ್ಲಿ ತೊಡಗಿರುವ ಒಂದು ಚಿತ್ರಣವನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಮತ್ತು ಯಾವುದೋ ಇಂಟರ್ನ್ಯಾಷನಲ್ ಥಿಯೇಟರ್ ಟಾಕ್ ಶೋನಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಆಹ್ವಾನ ಬಂದಿರೋದು, ಯಾವುದೋ ಒಂದು ಇನ್ವಿಟೇಷನ್ನು ಕೂಡ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ಹಾಗೆ ಇವರು ತರಬೇತಿ ಪಡೆದಂಥ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ದೆಹಲಿಯಲ್ಲಿ ಇರೋದು, ಅದರ ಕಟ್ಟಡದ ಚಿತ್ರವನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಒಂದು ಹಗಲಿನಲ್ಲಿ ತೆಗೆದಿರುವ ಚಿತ್ರ, ಮತ್ತೊಂದು ರಾತ್ರಿಯಲ್ಲಿ ತೆಗೆದಿರುವ ಚಿತ್ರ. ಈ ಪ್ರಸನ್ನ ಅವರು ಬಹಳ ಶಿಸ್ತಿನ ಮತ್ತು ಸಿಟ್ಟಿನ ವ್ಯಕ್ತಿಯಾಗಿದ್ದರು ಅಂತೇಳಿ ಸಿದ್ದಲಿಂಗಯ್ಯನವರು ತಮ್ಮ ಈ ಆತ್ಮಕಥೆಯಲ್ಲಿ ದಾಖಲಿಸಿದ್ದಾರೆ. ಹಾಗಿದ್ರೂ ಕೂಡ ಪ್ರಸನ್ನ ಅವರು ವ್ಯಕ್ತಿತ್ವದಲ್ಲಿ ಸಿಟ್ಟು ಮತ್ತು ಶಿಸ್ತು ಹೆಚ್ಚಾಗಿ ಅಳವಡಿಸ್ಕೊಂಡಿದ್ರು ಕೂಡ ಈ ದಲಿತ ಯುವಕರು ಅಂದರೆ ಹೆಚ್ಚಿನ ಪ್ರೀತಿಯವರಿಗೆ, ಅವ್ರ ಜೊತೆ ಆ ಥರ ಸಿಟ್ಟು ತೋರಿಸೋದಾಗಲಿ ಒಂಥರ ಕಟ್ಟುನಿಟ್ಟನ ವ್ಯಕ್ತಿತ್ವವನ್ನು ತೋರಿಸೋದಾಗಲಿ ಮಾಡ್ತಿರಲಿಲ್ಲ. ಅವ್ರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಸಿದ್ದಲಿಂಗಯ್ಯನವರು ಬೆಂಗಳೂರಿನ ಹಲವಾರು ಬಡಾವಣೆಗಳಲ್ಲಿ ತಮ್ಮ ಸ್ನೇಹಿತರ ಸಹಕಾರದೊಂದಿಗೆ ರಾತ್ರಿ ಶಾಲೆಗಳನ್ನು ನಡೆಸ್ತಾ ಇರೋದನ್ನು ನಾವು ಈ ಹಿಂದೆ ತಿಳಿದಿದ್ದೀವಿ. ಇಂತಹ ರಾತ್ರಿ ಶಾಲೆಗಳಿಗೂ ಕೂಡ ಪ್ರಸನ್ನ ಅವರು ಭೇಟಿ ಕೊಡ್ತಾ ಇರ್ತಾರಂತೆ. ಮತ್ತು ಅಲ್ಲಿದ್ದಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರತಕ್ಕಂತಹ ಉಪಾಧ್ಯಾಯರು ಇರ್ಬೋದು, ಅವರಲ್ಲಿ ಅಡಗಿದ್ದಂತಹ ಏನು ಅವರಲ್ಲಿ ಸುಪ್ತವಾಗಿದ್ದ ರಂಗ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳಕಿಗೆ ತರುವ ಒಂದು ಪ್ರಯತ್ನವನ್ನು ಕೂಡ ಪ್ರಸನ್ನ ಅವರು ಮಾಡ್ತಾಯಿದ್ರು. ಒಬ್ಬ ರಂಗ ನಿರ್ದೇಶಕರಾಗಿ, ಒಬ್ಬ ರಂಗ ಸಂಘಟಕರಾಗಿ, ಒಬ್ಬ ರಂಗಕರ್ಮಿಯಾಗಿ ಪ್ರಸನ್ನ ಅವರು ದಲಿತ ಕೇರಿಗಳಲ್ಲಿ ಪ್ರತಿಭೆಗಳನ್ನು ಆಯ್ದು ಬೆಳಕಿಗೆ ತರುವ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹೀಗೆ ಇವರು ರಾತ್ರಿ ಶಾಲೆಗೆ ಭೇಟಿ ಕೊಡ್ತಾ ಇರ್ತಾರಲ್ಲ, ಈ ರಾತ್ರಿ ಶಾಲೆಗಳು ಎಷ್ಟೋ ಕಡೆ ಈ ಕೊಚ್ಚೆಮೋರಿ ಪಕ್ಕದಲ್ಲಿ ಇರ್ತಾವಂತೆ. ಪ್ರಸನ್ನ ಅವರು ಅಲ್ಲಿ ಭೇಟಿ ಕೊಟ್ಟ ನಂತರ ಹೊರಗಡೆ ಕೂತ್ಕೊಂಡು ಗೆಳೆಯರೊಂದಿಗೆ ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಮೋರಿ ಪಕ್ಕದಲ್ಲಿ ಯಾವ್ದಾದ್ರು ಒಂದು ದಿಬ್ಬ ಇರ್ಬೋದು ಅಥವಾ ಯಾವ್ದಾದ್ರು ಕಲ್ಲುಗಳಿರ್ಬೋದು, ಅದ್ರ ಮೇಲೆ ಕುಳಿತುಕೊಂಡು ಯಾವುದೇ ಮುಜುಗರ ಇಲ್ಲದೆ, ಸಂಕೋಚ ಇಲ್ಲದೆ ಅವ್ರ ಜೊತೆ ಬೆರೀತಾ ಇದ್ರಂತೆ. ಸಿದ್ದಲಿಂಗಯ್ಯನವರು ಅದನ್ನೆಲ್ಲ ಇಲ್ಲಿ ಸ್ಮರಿಸ್ಕೊಂಡಿದ್ದಾರೆ. ಹಾಗೆ ಸಿದ್ದಲಿಂಗಯ್ಯನವರು ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದರೆ ಪ್ರಸನ್ನ ಅವ್ರ ಬಗ್ಗೆ, ಪ್ರಸನ್ನ ಅವ್ರನ್ನ ಅವರ ಸ್ನೇಹಿತರೆಲ್ಲ ಮಹಾಕಿಲಾಡಿ ಅಂತ ಕರೀತಾ ಇದ್ರಂತೆ. ಯಾಕೆ ಅಂದರೆ ಅವರ ಏನೋ ಒಂದು ಕಾರ್ಯಚಟುವಟಿಕೆಗಳಿರ್ಬೋದು, ಅವರ ಒಂದು ಬಿಗುಮಾನ ಇರ್ಬೋದು, ಮತ್ತು ಅವರ ಮಹತ್ವಾಕಾಂಕ್ಷೆ ಇರ್ಬೋದು, ಇವನ್ನು ನೋಡಿ ಅವರು ಮಹಾಕಿಲಾಡಿ ಅಂತ ಕರೀತಾ ಇದ್ರಂತೆ. ಸಿದ್ದಲಿಂಗಯ್ಯನವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಆತ್ಮಕಥೆಯಲ್ಲಿ ಈ ರೀತಿ ಹೇಳಿದ್ದಾರೆ. ಪ್ರಸನ್ನ ಬಹಳ ಬುದ್ಧಿವಂತರಾದ್ದರಿಂದ ಈ ಅಭಿಪ್ರಾಯ ಹಲವರಿಗೆ ಬಂದಿರಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಹೀಗೆ ಪ್ರಸನ್ನ ಅವರು ಬುದ್ಧಿವಂತರಾಗಿದ್ದು ಈ ದಲಿತ ಕೇರಿಗಳಲ್ಲಿ ಹಲವಾರು ಪ್ರತಿಭೆಗಳನ್ನು ಹೊರಕ್ಕೆ ತಂದಿರ್ತಾರೆ. ಈ ಥರ ತಂದಂಥ ಹಲವಾರು ಪ್ರತಿಭೆಗಳು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಿಂಚಿರ್ತಾರೆ. ಮೊದಲೇ ದಲಿತರು ಸಾಮಾಜಿಕವಾಗಿ ಒಂದು ಮೂಲಗುಂಪಾದಂತಹ ಪರಿಸ್ಥಿತಿಯಲ್ಲಿದ್ದವರು, ಅವರನ್ನು ಹುಡುಕಿ ಅವರನ್ನು ಬೆಳಕಿಗೆ ತರುವಂಥದ್ದು ನಿಜವಾಗಲೂ ಸಾಮಾಜಿಕವಾದ ಒಂದು ಪ್ರಬುದ್ಧವಾದ ಒಂದು ಕಾರ್ಯ. ಹೀಗೆ ಪ್ರಸನ್ನ ಅವರು ರವೀಂದ್ರ ಕಲಾಕ್ಷೇತ್ರದಂಥ ಸ್ಥಳದಲ್ಲಿ ಅಲ್ಲೊಂದು ಪ್ರದರ್ಶನ ಕೊಡೋದು, ಅಲ್ಲೊಂದು ಅವಕಾಶ ಸಿಗೋದು ಅಂತ ಅಂದರೆ ಎಷ್ಟು ಹೆಮ್ಮೆಯ ವಿಚಾರ. ಈ ರೀತಿ ದಲಿತ ಕೇರಿಗಳಲ್ಲಿ ಆಯ್ದಂಥ ಪ್ರತಿಭೆಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರಿಗೆ ವೇದಿಕೆಯನ್ನು ಒದಗಿಸ್ಕೊಟ್ಟಿರ್ತಾರೆ. ಈ ಥರದ ದಲಿತರೊಂದಿಗಿನ ಒಡನಾಟದಲ್ಲಿ ಅವರು ತೋರಿಸುತ್ತಿದ್ದಂತಹ ಪ್ರೀತಿ ಕಾಳಜಿ ಇವೆಲ್ಲ ನನ್ನ ಕಣ್ಣಿಗೆ ಇನ್ನೂ ಕಟ್ಟಿದ ಆಗಿದೆ ಅಂತ ಸಿದ್ದಲಿಂಗಯ್ಯನವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗೆ ಪ್ರಸನ್ನರವರ ಕಣ್ಣಿಗೆ ಬಿದ್ದು ಇವತ್ತು ಎತ್ತರಕ್ಕೆ ಬೆಳೆದಿರುವಂಥ ಒಂದೆರಡು ಪ್ರತಿಭೆಗಳನ್ನು ಸಿದ್ದಲಿಂಗಯ್ಯನವರು ಈ ಆತ್ಮಕಥೆಯಲ್ಲಿ ದಾಖಲಿಸಿದ್ದಾರೆ. ಯಾರಪ್ಪ ಅವರು ಅಂದರೆ, ಒಂದು ಜನಿ, ಈಗಾಗಲೇ ಸಾಕಷ್ಟು ಪ್ರಸ್ತಾಪ ಆಗಿದೆ, ಜನಾರ್ದನ ಹೆಚ್. ಇವರು ಮತ್ತು ಇನ್ನೊಬ್ಬರು ಬಸ್ಸು ಅಂತೇಳಿ, ಅವರು ಪೂರ್ಣ ಹೆಸರು ಸಿ ಬಸವಲಿಂಗಯ್ಯ. ಇವರಿಬ್ಬರು ಈ ರೀತಿ ಪ್ರಸನ್ನ ಅವರು ಈ ದಲಿತ ಪಾಠಶಾಲೆಗಳಿಗೆ ಭೇಟಿ ಕೊಟ್ಟಿರ್ತಿದ್ರಲ್ಲ ರಾತ್ರಿ ಶಾಲೆಗಳಿಗೆ, ಅಲ್ಲಿ ಗುರುತಿಸಿದಂತಹ ಪ್ರತಿಭೆಗಳು ಜನ್ನಿ ಮತ್ತು ಬಸವಲಿಂಗಯ್ಯ. ಹಾಗಾಗಿ ಸಿದ್ದಲಿಂಗಯ್ಯನವರು ಏನಂತ ಹೇಳಿ ಈ ಬಗ್ಗೆ ತಮ್ಮ ಆತ್ಮಕಥೆಯಲ್ಲಿ ದಾಖಲಿಸಿದ್ದಾರೆ ಅನ್ನೋದನ್ನು ನೋಡೋಣ. ಜನ್ನಿ ಮತ್ತು ಬಸವಲಿಂಗಯ್ಯನವರಲ್ಲಿ ವಿಶಿಷ್ಟವಾದ ಪ್ರತಿಭೆ ಇದ್ದು, ಅಂದು ಪ್ರಸನ್ನ ನಮ್ಮ ಕೇರಿಗಳಿಗೆ ಬಾರದಿದ್ದರೆ ಈ ಮಹಾನ್ ಪ್ರತಿಭಾವಂತರ ಪ್ರತಿಭೆ ನಾಡಿಗೆ ದಕ್ಕುತ್ತಿತ್ತೋ ಇಲ್ಲವೋ ಎಂಬ ಅನುಮಾನ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ನೋಡಿ, ಎಷ್ಟೋ ಜನ ಪ್ರತಿಭೆಗಳು
ಅವಕಾಶ ಸಿಗದೆ ಅವರು ಕಮರಿ ಹೋಗಿರ್ತಾರೆ. ಹೀಗೆ ದಲಿತ ಕೇರಿಗಳಲ್ಲಿ ಇದ್ದಂತಹ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಒಂದು ಮಹತ್ತರವಾದ ಕಾರ್ಯವನ್ನು ಪ್ರಸನ್ನ ಅವರು ಮಾಡಿರ್ತಾರೆ. ಇಲ್ಲಿ ಸೂಚಿಸಿರತಕ್ಕಂಥ ಆ ಇಬ್ಬರು ಪ್ರತಿಭೆಗಳ ಒಂದು ಭಾವಚಿತ್ರವನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇ ಸಾಲಿನಲ್ಲಿ ಜೆನ್ನಿ ಮತ್ತು ಸಿ ಬಸಲಿಂಗಯ್ಯನವರ ಭಾವಚಿತ್ರವನ್ನು ಗಮನಿಸ್ಬೋದು. ಎರಡನೇ ಸಾಲಿನಲ್ಲಿ ನೋಡಿ ಅವರು ಎಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅಂದರೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರು ಭಾಷಣವನ್ನು ಮಾಡ್ತಾ ಇರೋ ಚಿತ್ರವನ್ನು ನಾವು ನೋಡ್ಬೋದು. ಹಾಗೆ ಮೂರನೇ ಸಾಲಿನಲ್ಲಿ ಅವರ ವಿವಿಧ ರಂಗ ಚಟುವಟಿಕೆಗಳ ಭಂಗಿಗಳನ್ನು ನಾನಿಲ್ಲಿ ನಿಮಗೆ ಭಾವಚಿತ್ರಗಳನ್ನು ಕೊಟ್ಟಿದ್ದೇನೆ. ಇವನ್ನೆಲ್ಲ ನೋಡಿದಾಗ ಪ್ರಸನ್ನ ಅವರ ಬಗ್ಗೆ ನಮಗೆ ಹೆಮ್ಮೆ ಭಾವ ಮೂಡುತ್ತೆ. ಈಗ ಸಿದ್ದಲಿಂಗಯ್ಯನವರು ಮುಂದಿನ ಒಂದು ಉಪಶೀರ್ಷಿಕೆಯಲ್ಲಿ ಮತ್ತೊಬ್ಬರು ಅವರ ಒಡನಾಡಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಯಾರು ಅಂತ ನೋಡೋಣ. ಉಪಶೀರ್ಷಿಕೆ 92 MK ಭಟ್. ವಿದ್ಯಾರ್ಥಿಗಳ ಈ ಹೆಸರು ಸಾಮಾನ್ಯ ನೀವು ಕೇಳಿರಲ್ಲ. MK ಭಟ್ ಇವರೊಬ್ಬರು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿರ್ತಾರೆ. ಈ ಥರ ರಾಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿದ್ದರೆ ಅವರು ಸಾಕಷ್ಟು ಚಟುವಟಿಕೆ ಹೋರಾಟಗಳಲ್ಲಿ ತೊಡಗಿಕೊಂಡಿರ್ತಾರೆ. ಹಾಗಾಗಿ ಅವರಿಗೆ ಬಿಡುವು ಸಿಗೋದು ಕಡಿಮೆನೆ. ಆದರೂ ಕೂಡ ಇಂತಹ ಬಿಡುವಿಲ್ಲದ ಅವರ ಒಂದು ಶೆಡ್ಯೂಲ್ನಲ್ಲೂ ಕೂಡ ಅವರು ಸಿದ್ದಲಿಂಗಯ್ಯನವರು ಅವರ ನೇತೃತ್ವದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ನಡೆಸ್ತಿದ್ದಂತಹ ರಾತ್ರಿ ಶಾಲೆಗಳಿಗೆ ಆಗಾಗ ಭೇಟಿ ಕೊಡ್ತಾ ಇರ್ತಾರೆ. ಭೇಟಿ ಕೊಟ್ಟು ಇವ್ರನ್ನೆಲ್ಲ ಹುರಿದುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ MK ಭಟ್ ಅವರು. ಹೀಗೆ ಇವರು ರಾತ್ರಿ ಶಾಲೆಗಳಿಗೆ ಭೇಟಿ ಕೊಡಬೇಕಾದ್ರೆ ಅಲ್ಲಿ ಆ ರಾತ್ರಿ ಶಾಲೆಗಳಲ್ಲಿ ಕಲಿಯುತ್ತಿದ್ದಂಥ ವಿದ್ಯಾರ್ಥಿಗಳು ತುಂಬ ವಿದ್ಯಾರ್ಥಿಗಳು ಕ್ರಾಂತಿಕಾರಿ ಗೀತೆಗಳನ್ನೆಲ್ಲ ಹಾಡ್ತಾ ಇರ್ತಾರೆ. ಆ ಹಾಡುಗಳನ್ನೆಲ್ಲ ಕೇಳಿ ಇವರು ಸಂತೋಷ ಪಡ್ತಾ ಇರ್ತಾರೆ. ಮತ್ತು ಈ MK ಭಟ್ ಅವರು ಅಲ್ಲಿ ಭೇಟಿ ಕೊಡ್ತಾ ಇದ್ರಲ್ಲ ಆಗ ವಿದ್ಯಾರ್ಥಿಯಾಗಿದ್ದಂತಹ ಆದರೆ ಈಗ ಹೆಸರಾಂತ ತಬಲಾವಾದಕರಾಗಿರ್ತಕ್ಕಂಥ NL ಶಿವಶಂಕರ್ ಅವರು ಬಹಳ ತುಂಬ ಚೆನ್ನಾಗಿ ಹಾಡನ್ನು ಹೇಳ್ತಾ ಇರ್ತಾರಂತೆ. ಇವರು MK ಭಟ್ ಅವರು ಆ ಹಾಡನ್ನ ತುಂಬ ಇಷ್ಟಪಟ್ಟು ಆಸಕ್ತಿಯಿಂದ ಕೇಳ್ತಾ ಇರ್ತಾರಂತೆ. ಹೀಗೆ MK ಭಟ್ ಮತ್ತು ಪ್ರಸನ್ನ ಇವರೆಲ್ಲ ದಲಿತಕೇರಿಯ ಬಡಾವಣೆಗಳಿಗೆ ಬಂದಾಗ ಅವ್ರ ಜೊತೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಬರ್ತಾ ಇದ್ರಂತೆ. ಯಾರಪ್ಪ ಅವರು ಅಂದರೆ ಮೋಹನ್ ಕುಮಾರ್ ಕೊಂಡಜ್ಜಿ ಅಂತೇಳಿ. ಈಗ ಮೋಹನ್ ಕುಮಾರ್ ಕೊಂಡಜ್ಜಿ ಅವರು ಯಾರು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಆ ಮೋಹನ್ ಕುಮಾರ್ ಕೊಂಡಜ್ಜಿ ಅವರ ತಂದೆ ಒಬ್ಬರು ಕೇಂದ್ರ ಮಂತ್ರಿಗಳು. ಕೇಂದ್ರ ಮಂತ್ರಿಗಳಾದಂತಹ ಕೊಂಡಜ್ಜಿ ಬಸಪ್ಪನವರು ಇವರ ತಂದೆಯಾಗಿರ್ತಾರೆ. ಹೀಗೆ ಕೇಂದ್ರ ಮಂತ್ರಿಗಳ ಒಬ್ಬ ಮಗನಾಗಿದ್ದರೂ ಸಹ ಇವರು ಯಾವುದೇ ಬಿಗುಮಾನ ಇಲ್ಲದೆ ದಲಿತ ಕೇರಿಯ ಈ ರಾತ್ರಿ ಪಾಠಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ದಲಿತ ಯುವಕರೊಂದಿಗೆ ಇವರು ಕೂಡ ಒಬ್ಬರಾಗಿ ಮೈ ಮರಿತಾ ಇರ್ತಾರಂತೆ. ಅವ್ರ ಜೊತೆ ಒಡನಾಡ್ತಾ ಇರ್ತಾರಂತೆ. ಹೀಗೆ ಇಷ್ಟೋ ಸಲ ಈ ಮೋಹನ್ ಕುಮಾರ್ ಕೊಂಡಜ್ಜಿ ಇಲ್ಲಿಗೆ ಬಂದಾಗ ರಾತ್ರಿ ಶಾಲೆಗಳಿಗೆ ಬಂದಾಗ ಈ MK ಭಟ್ ಅವ್ರ ಜೊತೆ ಸೇರಿ ಸಿದ್ದಲಿಂಗಯ್ಯನವರ ಮನೆಗೆಲ್ಲ ಬರ್ತಾ ಇರ್ತಾರಂತೆ. ಸಿದ್ದಲಿಂಗಯ್ಯನವರ ಮನೆಯಲ್ಲಿ ನೆಲದಲ್ಲಿ ಕೂತ್ಕೊಂಡು ಎಷ್ಟೋ ಸಲ ರಾಗಿ ಮುದ್ದೆ ಮತ್ತು ಉಪ್ಸಾರಿನ ಊಟವನ್ನು ಮಾಡಿರ್ತಾರಂತೆ. ಇದನ್ನೆಲ್ಲ ಸಿದ್ದಲಿಂಗಯ್ಯನವರು ಇಲ್ಲಿ ಸ್ಮರಿಸ್ಕೊಂಡಿದ್ದಾರೆ. ಹಾಗೆ ಸಿದ್ದಲಿಂಗಯ್ಯನವರು ನಡೆಸಿದ್ದಂಥ ಈ ರಾತ್ರಿ ಶಾಲೆಗಳ ಬಗ್ಗೆ ಕುತೂಹಲವನ್ನು ತಾಳಿ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇರೋದನ್ನು ನಾವು ಈಗೆಲ್ಲ ನೋಡ್ದೋ. ಉದಾಹರಣೆಗೆ ಪ್ರಸನ್ನ ಅವ್ರು ಬರ್ತಿದ್ರು, MK ಭಟ್ ಅವ್ರು ಬರ್ತಿದ್ರು, ಮೋಹನ್ ಕುಮಾರ್ ಕೊಂಡಜ್ಜಿ ಅವ್ರು ಬರ್ತಾ ಇದ್ರು. ಇವರಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಈ ಒಂದು ರಾತ್ರಿ ಶಾಲೆ ಹೇಗೆ ನಡೀತಾ ಇದೆ ಒಂದು ಕುತೂಹಲ. ಸರ್ಕಾರ ನಡೆಸೋದು ಬೇರೆ ಶಾಲೆಗಳನ್ನು, ಆದರೆ ಇಲ್ಲಿ ಚಳುವಳಿಗಾರರು ಹೋರಾಟಗಾರರು ಈ ಸಮಾಜಮುಖಿ ಆಸಕ್ತಿ ಇರುವಂಥವರು ರಾತ್ರಿ ಶಾಲೆಗಳನ್ನು ಅದು ದಲಿತ ಕೇರಿಗಳಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ ಆ ಬಗ್ಗೆ ನೋಡೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯದಿಂದೆಲ್ಲ ಬರ್ತಾ ಇರ್ತಾರೆ. ಬೇರೆ ಬೇರೆ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿ ಒಂದು ರಾತ್ರಿ ಪಾಠಶಾಲೆಯ ಚಟುವಟಿಕೆಗಳನ್ನು ಗಮನಿಸೋದಕ್ಕೆ ಬರ್ತಾ ಇರ್ತಾರಂತೆ. ಹೀಗೆ ಬಂದ ಅನೇಕರು ಸಿದ್ದಲಿಂಗಯ್ಯನವ್ರ ಮನೆ ಊಟವನ್ನು ಕೂಡ ಮಾಡ್ತಾ ಇರ್ತಾರಂತೆ. ಸಿದ್ದಲಿಂಗಯ್ಯನವ್ರ ಮನೆ ಎಷ್ಟು ಚಿಕ್ಕದಿತ್ತು ಅಂತ ಈ ಹಿಂದೆ ನಾವೆಲ್ಲ ಕೇಳಿ ತಿಳ್ಕೊಂಡಿದ್ದೀವಿ. ಆ ಚಿಕ್ಕ ಮನೆಯಲ್ಲಿ ಆ ಒಂದು ಬಡವರ ಮನೆಯಲ್ಲಿ ನೆಲದಲ್ಲಿ ಕೂತ್ಕೊಂಡು ರಾಗಿ ಮುದ್ದೆಯನ್ನು ಅವರೆಲ್ಲ ಊಟ ಮಾಡ್ತಾ ಇರ್ತಾರಂತೆ. ಆದರೆ ಹೊರ ರಾಜ್ಯದಿಂದ ಬಂದವರು ಮತ್ತು ಹೊರ ದೇಶದಿಂದ ಬಂದವ್ರಿಗೆ ಎಷ್ಟೋ ಜನರಿಗೆ ಈ ರಾಗಿ ಮುದ್ದೆ ಪರಿಚಯ ಇರೋದಿಲ್ಲ. ಈಗ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ರಾಗಿ ಮುದ್ದೆ ಅಷ್ಟು ಪರಿಚಯ ಇಲ್ಲ, ಇನ್ನು ಬೇರೆ ದೇಶಗಳಲ್ಲೂ ಕೂಡ ಅಷ್ಟು ಪರಿಚಯ ಇಲ್ಲ. ಹಾಗಾಗಿ ಅವರು ಊಟಕ್ಕೆ ಬಂದಾಗ ಸಿದ್ದಲಿಂಗಯ್ಯನವರು ಮೊದಲು ಆ ರಾಗಿ ಮುದ್ದೆಯನ್ನು ಊಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ರಂತೆ. ಏಕೆಂದರೆ ಅದನ್ನು ಅಗಿದು ತಿನ್ನೋಕ್ಕಾಗೋದಿಲ್ಲ, ನುಂಗಬೇಕಲ್ವಾ, ಆ ಬಗ್ಗೆ ಹೇಳ್ಕೊಡ್ತಾ ಇದ್ದು ಅಂತ ಸಿದ್ದಲಿಂಗಯ್ಯನವರು ಈ ಒಂದು ಘಟನೆಯನ್ನು ಇಲ್ಲಿ ದಾಖಲಿಸಿದ್ದಾರೆ. ಈಗ ಮುಂದಿನ ಉಪಶೀರ್ಷಿಕೆಯಲ್ಲಿ ಏನನ್ನು ಪರಿಚಯಿಸಿದ್ದಾರೆ ನೋಡೋಣ. ಉಪಶೀರ್ಷಿಕೆ 93 ಸಮಾರಂಭಕ್ಕೆ ದನಗಳು ನುಗ್ಗಿದ್ದು. ಇಲ್ಲಿ ದಲಿತ ಕೇರಿಯ ತರುಣರನ್ನು ರಂಗಭೂಮಿಗೆ ತಂದವರಲ್ಲಿ CG ಕೃಷ್ಣಸ್ವಾಮಿ ಅವರು ಕೂಡ ಬಹಳ ಮುಖ್ಯರು ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆ ಪ್ರಸನ್ನ ಅವರು ದಲಿತ ಕೇರಿಯಲ್ಲಿದ್ದಂಥ ರಂಗ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ರು ಅಂತ ನೋಡಿದೆ. ಹಾಗೆ ಮತ್ತೊಬ್ಬರು CG ಕೃಷ್ಣಸ್ವಾಮಿ ಇವ್ರನ್ನ ಶಾರ್ಟ್ ಫಾರ್ಮ್ ಆಗಿ CGK ಅಂತ ಕರೀತಾರೆ. ಹಾಗೆ ಇವರು ಬಹಳ ಮುಖ್ಯವಾಗಿ ಇವರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಇದನ್ನು ಹವ್ಯಾಸವಾಗಿ ರಂಗಭೂಮಿಯನ್ನು ಆರಿಸ್ಕೊಂಡು ಇವರು ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿದಂಥವರು CGK ಅವರು. ಇವರು ಸಹ ದಲಿತ ಕೇರಿಯ ಯುವಕರನ್ನು ತಮ್ಮ ಒಡ ಹುಟ್ಟಿದವರಾಗೆ ನಡೆಸ್ಕೊಳ್ತಾ ಇರ್ತಾರೆ ಅಂತೇಳಿ ಸಿದ್ದಲಿಂಗಯ್ಯನವರು ಇಲ್ಲಿ ಹೇಳಿದ್ದಾರೆ. ಮತ್ತು ಇವರೊಂದು ಸ್ವತಃ ಒಂದು ನಾಟಕವನ್ನು ಬರೆದು ನಿರ್ದೇಶನ ಮಾಡಿರ್ತಾರೆ. ಯಾವುದಪ್ಪ ನಾಟಕ ಅಂತೇಳಿದ್ರೆ ಬೆಲ್ಚಿ ಅಂತ. ಇದು ದಲಿತರ ಒಂದು ವಿಚಾರವಾಗಿ ಬರೆದಿರತಕ್ಕಂಥ ನಾಟಕ. ಅವರು ಹೇಗೆ ಶೋಷಣೆಗೊಳಗಾಗಿದ್ದಾರೆ, ಅದನ್ನು ಹೇಗೆ ಪ್ರತಿಭಟಿಸಬೇಕು ಅನ್ನೋ ವಿಚಾರದ ಸುತ್ತ ಇರತಕ್ಕಂಥ ನಾಟಕ. ಇದು ದಲಿತ ಕೇರಿಗಳಲ್ಲಿ ಒಂದು ಹೊಸ ರೀತಿಯ ಪ್ರಜ್ಞೆಯನ್ನು ಮೂಡಿಸುತ್ತೆ, ದಲಿತರನ್ನು ಒಂದು ಜಾಗೃತಿಗೊಳಿಸುವಂತಹ ಒಂದು ರೀತಿಯ ನಾಟಕ ಆಗಿದ್ದು CGK ಅವರು ಬರೆದಿರುವ ಈ ಬೆಲ್ಚಿ ಅನ್ನೋ ನಾಟಕ ದಲಿತರಲ್ಲಿ ಒಂದು ಹೊಸ ಪ್ರಜ್ಞೆಯನ್ನು ಮೂಡಿಸಿರುತ್ತೆ ಅಂತ ಸಿದ್ದಲಿಂಗಯ್ಯನವರು ಇಲ್ಲಿ ಹೇಳಿದ್ದಾರೆ.
ಹಾಗೆ ಈ ನಾಟಕಕ್ಕೆ ಕೆಲವು ಹಾಡುಗಳು ಬೇಕಾಗಿದ್ದು ಆ ಹಾಡುಗಳನ್ನು ಸಿದ್ಧಲಿಂಗಯ್ಯನವರು ಬರೆದಿರ್ತಾರೆ. ಅದರಲ್ಲಿ ಒಂದು ಹಾಡನ್ನು ಈ ಹಿಂದಿನ ಉಪಶೀರ್ಷಿಕೆಯಲ್ಲಿ ನಾವು ನೋಡಿದ್ದು, ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತ್ವಾರಣ, ಈ ಥರ ಸಾಲು ಬರತಕ್ಕಂಥ ಹಾಡುಗಳನ್ನು ಈ ಬೆಲ್ಚಿ ನಾಟಕಕ್ಕೆ ಸಿದ್ಧಲಿಂಗಯ್ಯನವರು ಬರ್ಕೊಟ್ಟಿರ್ತಾರೆ. ಹೀಗಾಗಿ ಸಿದ್ಧಲಿಂಗಯ್ಯನವರು ಈ ನಾಟಕ ಪ್ರದರ್ಶನಗೊಳ್ಳುತ್ತಿದ್ದ ಕಾಲದಲ್ಲಿ ಅವರು ಎಲ್ಲೇ ಹೋದರೂ ಈ ನಾಟಕದ ಹಾಡುಗಳನ್ನು ಕಾರ್ಯಕರ್ತರುಗಳು ಹೇಳ್ತಾ ಇದ್ರಂತೆ. ಹೀಗೆ ಇವರ ಹಾಡುಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದು. ಇನ್ನು ಸಮುದಾಯ ರಂಗತಂಡಕ್ಕಾಗಿ ಪ್ರಸನ್ನ ಅವರು ತಾಯಿ ನಾಟಕವನ್ನು ನಿರ್ದೇಶನ ಮಾಡಿರ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ತಾಯಿ ನಾಟಕ ಪ್ರಸ್ತಾಪ ಆಗಿದೆ. ಈ ತಾಯಿ ಅನ್ನೋ ನಾಟಕ ಮೂಲ ಬರ್ಟೋಲ್ಡ್ ಬ್ರೆಕ್ಟ್ನದು. ಈ ಮೂಲ ಬರ್ಟೋಲ್ಡ್ ಬ್ರೆಕ್ಟ್ನ ನಾಟಕ ಕೂಡ ಆತ ಸ್ವತಃ ಸೃಜಿಸಿದ ನಾಟಕ ಅಲ್ಲ. ಇದನ್ನು ಆಯಿತ ರಷ್ಯಾದ ಮ್ಯಾಕ್ಸಿಂಗಾರ್ಕಿ ತಾಯಿ ಅನ್ನೋ ಒಂದು ಕಾದಂಬರಿಯನ್ನು ಬರೆದಿರ್ತಾನೆ. ಆ ಕಾದಂಬರಿಯನ್ನು ಆಧರಿಸಿ ನಾಟಕವಾಗಿ ಮಾಡಿರ್ತಾನೆ ಬರ್ಟೋಲ್ಡ್ ಬ್ರೆಕ್ಟ್. ಇದು ಕನ್ನಡಕ್ಕೆ ಬಂದಿರುತ್ತೆ. ಕನ್ನಡಕ್ಕೆ ಡಾಕ್ಟರ್ ಸಿ ವೀರಣ್ಣ ಅವರು ಈ ನಾಟಕವನ್ನು ತಂದಿರ್ತಾರೆ. ಇನ್ನು ರಷ್ಯಾದ ಮ್ಯಾಕ್ಸಿಂಗಾರ್ಕಿ ಬರೆದಿರುವ ತಾಯಿ ಅನ್ನೋ ಕಾದಂಬರಿಯನ್ನು ಕಾದಂಬರಿ ರೂಪದಲ್ಲೂ ಕೂಡ ಕನ್ನಡಕ್ಕೆ ಬಂದಿರುತ್ತೆ. ಅದನ್ನು ಯಾರು ತಂದಿರ್ತಾರಪ್ಪ ಅಂದರೆ ನಮ್ಮ ಪ್ರಗತಿಶೀಲ ಪಂಥದ ಪ್ರಮುಖ ಬರಹಗಾರರಾದಂಥ ನಿರಂಜನ ಅವರು. ನಿರಂಜನ ಅವರು ಮ್ಯಾಕ್ಸಿಂಗಾರ್ಕಿ, ರಷ್ಯಾದ ಮ್ಯಾಕ್ಸಿಂಗಾರ್ಕಿ ಏನು ತಾಯಿ ಅಂತ ಕಾದಂಬರಿ ಬರೆದಿರ್ತಾರೆ, ಅದನ್ನು ತಾಯಿ ಅಂತ ಕಾದಂಬರಿ ರೂಪಕ್ಕೆ ಕನ್ನಡದಲ್ಲಿ ತಂದಿರ್ತಾರೆ. ಇನ್ನು ಆ ತಾಯಿಯನ್ನು ಕಾದಂಬರಿಯನ್ನು ಆಧರಿಸಿ ಬ್ರೆಕ್ಟ್ ನಾಟಕನೂ ಬರೆದಿರ್ತಾರೆ ಅದೇ ಹೆಸರಿನಲ್ಲಿ. ಅದನ್ನು ಕನ್ನಡಕ್ಕೆ ತಂದಿರೋರು ಸಿ ವೀರಣ್ಣ ಅವರು. ಸಿ ವೀರಣ್ಣ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ಕೂಡ ಪ್ರಾಧ್ಯಾಪಕರಾಗಿರ್ತಾರೆ. ಇವ್ರದ್ದು ಒಂದು ವಿಶೇಷತೆ ಏನಪ್ಪಾ ಅಂದರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದನ್ನು ಪಟ್ಟು ಹಿಡಿದು ಮಾಡ್ತಾ ಇರ್ತಾರಂತೆ. ಮೂಲತಃ ಇವರು ಜಾನಪದ ತಜ್ಞರು, ಜಾನಪದ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥವರು. ಇವರು ಬಹಳ ಹಿಂದೆನೆ ಒಬ್ಬನೇ ಹೇಳಿದ 22 ಕಥೆಗಳು ಎಂಬ ಬೃಹತ್ ಗ್ರಂಥವನ್ನು ಹೊರತಂದಿರ್ತಾರೆ. ಈ ಕೃತಿ ಜಾನಪದ ವಿದ್ವಾಂಸರು ಇರ್ಬೋದು, ಜಾನಪದ ವಿದ್ಯಾರ್ಥಿಗಳು ಇರ್ಬೋದು, ಎಲ್ರಿಗೂ ಕೂಡ ಇಂದಿಗೂ ಕೂಡ ಗಮನಿಸಲು ಅರ್ಹವಾದಂತಹ ಒಂದು ಕೃತಿಯಾಗಿದೆ, ಒಂದು ಮಹತ್ವದ ಕೃತಿ ಅಂತೇಳಿ ಸಿದ್ಧಲಿಂಗಯ್ಯನವರು ಇಲ್ಲಿ ದಾಖಲಿಸಿದ್ದಾರೆ. ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗ ಈ ಗ್ರಂಥವನ್ನು ಪ್ರಕಟಿಸಿರುತ್ತಂತೆ. ಒಂದು ದಿನ ಅದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ. ಅದನ್ನು ಎಲ್ಲಿ ಇಟ್ಕೊಳ್ತಾರೆ ಅಂದರೆ ಅವ್ರ ಸ್ವಂತ ಊರಿನಲ್ಲಿ ಇಟ್ಕೊಳ್ತಾರೆ. ಈ ಗ್ರಂಥವನ್ನು ಸಿ ವೀರಣ್ಣ ಅವರು ದೊಡ್ಡಬಳ್ಳಾಪುರ ತಾಲೂಕಿನ ಹಣಬೆ ಎಂಬ ಗ್ರಾಮದಲ್ಲಿ ಬಿಡುಗಡೆ ಮಾಡ್ತಾರೆ. ಹಣಬೆ ಅನ್ನೋ ಗ್ರಾಮ ಅವ್ರ ಸ್ವಂತ ಊರು. ಇನ್ನು ಆ ಕಾರ್ಯಕ್ರಮಕ್ಕೆ, ಇವರ ಕೃತಿ ಬಿಡುಗಡೆಯ ಕಾರ್ಯಕ್ರಮಕ್ಕೆ, ಯಾವ ಕೃತಿ ಒಬ್ಬನೇ ಹೇಳಿದ 22 ಕಥೆಗಳು ಎಂಬ ಈ ಕೃತಿಯ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಯಾರೆಲ್ಲ ಗಣ್ಯರು ಬಂದಿರ್ತಾರಪ್ಪ ಅಂದರೆ ಅಂದಿನ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಎಚ್ ನರಸಿಂಹಯ್ಯನವರು, ವಿಚಾರವಾದಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬಂದಿರ್ತಾರೆ. ಆಗಿನ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬಂದಿರ್ತಾರೆ. ಮತ್ತು ಎಮ್ ಎ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಈ ಕಾರ್ಯಕ್ರಮ ನಡೀತಾ ಇರೋದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಹಣಬೆ ಎಂಬ ಒಂದು ಗ್ರಾಮದಲ್ಲಿ. ಆ ಊರಿನಲ್ಲಿ ವಿಶಾಲವಾದ ಸ್ಥಳ ಸಿಗಲಿಲ್ಲ ಅನಿಸುತ್ತೆ. ಅವರು ರಸ್ತೆ ಮಧ್ಯದಲ್ಲೇ ಒಂದು ವೇದಿಕೆಯನ್ನು ನಿರ್ಮಿಸಿ ಆ ಕೃತಿ ಬಿಡುಗಡೆಯ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಕೃತಿ ಬಿಡುಗಡೆಯಾಗುತ್ತೆ, ಅತಿಥಿಗಳೆಲ್ಲ ಭಾಷಣವನ್ನು ಪ್ರಾರಂಭಿಸಿರ್ತಾರೆ. ಈ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಅಲ್ಲೊಂದು ಘಟನೆ ನಡೆಯುತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ, ಡಾಕ್ಟರ್ ಸಿ ವೀರಣ್ಣ ಅವರಿಗೆ ಅಭಿಮಾನಿಗಳು ಇರ್ತಾರೆ, ಹಾಗೆ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ವಿರೋಧಿಗಳು ಕೂಡ ಇರ್ತಾರೆ. ಆ ಊರಿನಲ್ಲಿ ಸಿ ವೀರಣ್ಣ ಅವರು ತಮ್ಮ ಕೃತಿ ಬಿಡುಗಡೆ ಮಾಡ್ತಾ ಇರೋದನ್ನು ಸಹಿಸದ ಆ ಊರಿನಲ್ಲಿದ್ದ ಅವರ ವಿರೋಧಿಗಳು ಏನು ಮಾಡ್ತಾರಪ್ಪ ಅಂದರೆ, ಸಭೆ ನಡೆಯೋ ದಿಕ್ಕಿಗೆ ಆ ಊರಿನಲ್ಲಿರೋ ಗೂಳಿ ಹಸುಗಳನ್ನ ಚೂಪಿಟ್ಬಿಡ್ತಾರೆ. ಸಭೆಗೆ ದನಗಳು ನುಗ್ಗಿಬಿಡ್ತವೆ. ಸಭೆಗೆ ದನಗಳು ನುಗ್ತಿದ್ದ ಹಾಗೆ ಅಲ್ಲಿದ್ದಂಥ ಸಭಿಕರೆಲ್ಲ ಚಲಪಿಲಿಯಾಗಿ ಹೋಗ್ತಾರೆ, ಅತಿಥಿಗಳೆಲ್ಲ ಗಾಬರಿಯಾಗ್ಬಿಡ್ತಾರೆ. ಈಗ ಇಂಥದಕ್ಕೆಲ್ಲ ಸೊಪ್ಪಾಗ್ತಾ ಇರತಕ್ಕಂಥ ಸಿ ವೀರಣ್ಣನವರು ಮೈಕ್ ಮುಂದೆ ಹೋಗಿ ಎಲ್ರಿಗೂ ಕೂಗಿ ಕೂಗಿ ಹೇಳ್ತಾ ಇರ್ತಾರೆ, ಯಾರು ಗಾಬರಿಯಾಗಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ, ಇದನ್ನೆಲ್ಲ ಸರಿ ಮಾಡ್ತೀವಿ ಅಂತೇಳಿ ಕೂಗಿ ಕೂಗಿ ಹೇಳ್ತಾ ಇರ್ತಾರೆ. ಹಾಗೆ ದನಗಳನ್ನೆಲ್ಲ ಓಡಿಸಿ ಮತ್ತೆ ಕಾರ್ಯಕ್ರಮ ಶುರುವಾಗುತ್ತೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಆ ಸಿ ವೀರಣ್ಣನವರ ವಿರೋಧಿಗಳು ಮತ್ತೊಮ್ಮೆ ಆ ಸಭೆಗೆ ದನಗಳನ್ನು ಉಗ್ಗಿಸ್ತಾರೆ. ಈಗ ಸಿ ವೀರಣ್ಣನವರು ಇನ್ನು ಈ ಕಾರ್ಯಕ್ರಮವನ್ನು ತಡ ಮಾಡೋದು ಬೇಡ ಅಂತೇಳಿ ಬೇಗ ಬೇಗ ಸಭೆಯನ್ನು ಮುಗಿಸಿ ಬಂದಿರೋರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಅವರಿಗೆ ಸುರಕ್ಷಿತವಾಗಿ ಬೆಂಗಳೂರಿನ ತಲುಪೋದಕ್ಕೆ ಸಹಾಯ ಮಾಡ್ತಾರೆ. ಹೀಗೆ ಈ ಕಾರ್ಯಕ್ರಮ ಒಂದು ಗೊಂದಲದಲ್ಲೇ ಮುಗಿಯುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುತ್ತೆ. ಈ ಸಭೆಯಲ್ಲಿ ಬೆಂಗಳೂರಿನಲ್ಲೇ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಸಹ ಇರ್ತಾರೆ. ಅವರು ಆ ಸಮಾರಂಭದಲ್ಲಿ ತಾವು ಕಂಡಿದ್ದನ್ನು ಸಿದ್ಧಲಿಂಗಯ್ಯನವರಿಗೆ ಈ ರೀತಿ ಹೇಳಿರ್ತಾರಂತೆ. ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ದನಗಳು ನುಗ್ಗುತ್ತಿದ್ದಂತೆ ಯಾರು ವೇದಿಕೆ ಮೇಲೆ ಅತಿಥಿಗಳಿದ್ರು, ಜಿ ಎಸ್ ಎಸ್ ಮತ್ತು ಹೆಚ್ ಎನ್, ಅವರು ತಮ್ಮ ಕಚ್ಚೆ ಪಂಚಗಳನ್ನು ಹಿಡಿದುಕೊಂಡು ಸಭೆಯಿಂದ ಓಟಕ್ಕಿತ್ತಾರೆಂದು. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಯಾರ ಕೃತಿ ಬಿಡುಗಡೆ ಆಗ್ತಾಯಿತ್ತು, ಸಿ ವೀರಣ್ಣ, ಆ ಸಿ ವೀರಣ್ಣನವರನ್ನು ಹುಡುಕಿದರೆ ಅವರು ಎಲ್ಲರಿಗಿಂತ ಮೊದಲೇ ಪರಾರಿಯಾಗಿದ್ದಾರೆ ಎಂದು ಈ ಥರ ಡಿ ಆರ್ ನಾಗರಾಜ್ ಅವರು ಸಿದ್ಧಲಿಂಗಯ್ಯನವರಿಗೆ ಹೇಳಿದ್ರಂತೆ. ಸಿದ್ಧಲಿಂಗಯ್ಯನವರು ಆ ಸಭೆಗೆ ಹೋಗಿರೋದಿಲ್ಲ, ಹಾಗಾಗಿ ಈ ಮಾಹಿತಿನೆಲ್ಲ ಡಿ ಆರ್ ನಾಗರಾಜ್ ಅವರಿಂದ ತಿಳ್ಕೊಂಡಿರ್ತಾರೆ, ಅದನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಆದರೆ ಇವೆಲ್ಲ ನಿಜ. ಆದರೆ ಆ ರೀತಿ ಸಭೆಯಲ್ಲಿ ಗಲಾಟೆ ಆದಾಗ ಜಿ ಎಸ್ ಎಸ್ ಮತ್ತು ಎಚ್ ನರಸಿಂಹಯ್ಯ ಅವರು ತಮ್ಮ ಕಚ್ಚೆ ಪಂಚಗಳನ್ನ ಎತ್ತಿಡ್ಕೊಂಡು ಓಡ್ಬಿಟ್ರು, ಮತ್ತು ಸಿ ವೀರಣ್ಣ ಅವರನ್ನ ಹುಡುಕಿದ್ರೆ ಅವ್ರು ಮೊದಲೇ ಇರಲಿಲ್ಲ ಅಂತ ರೀತಿಯೆಲ್ಲ ಹೇಳಿದ್ರಲ್ಲ,
ಇದು ಸ್ವಲ್ಪ ಕುಚೋದ್ಯಕ್ಕೆ ಹಾಸ್ಯಕ್ಕೆ ಹೇಳಿರಬೇಕು ಅಂತ ಸಿದ್ದಲಿಂಗಯ್ಯನವರು ಹೇಳ್ತಾರೆ. ಯಾಕೆಂದರೆ ಈ ಸಭೆ ನಡೆಯುವ ಸ್ಥಳಕ್ಕೆ ದನಗಳು ನುಗ್ಗುವ ಬದಲಿಗೆ ಜನಗಳು ಏನಾದರೂ ನುಗ್ಗಿದ್ರೆ ಆಗ ಜನಗಳು ಸ್ವಲ್ಪ ಕ್ರೂರಿಗಳು ದಾಳಿ ಮಾಡ್ಬೋದು ಅಂತೇಳಿ ಆ ರೀತಿ ಆಗಿದ್ದರೆ ನಾವು ನಂಬೋದಿತ್ತು. ಆದರೆ ಈಗಾಗಿರೋ ಸಂಭವ ಕಡಿಮೆ ಅಂತ ಡಿ ಆರ್ ನಾಗರಾಜ್ ಅವರು ಹೇಳಿರೋ ಮಾತಿನಲ್ಲೂ ಸ್ವಲ್ಪ ಏನೋ ಹಾಸ್ಯಕ್ಕಾಗಿ ಸುಳ್ಳುಗಳಿರ್ಬೋದು ಅಂತ ಇಲ್ಲಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಆ ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಡಿ ಆರ್ ನಾಗರಾಜ್ ಅವರು ಇವರ ಒಡನಾಡಿಗಳು, ಅವರ ಕೆಲವು ಗುಣಗಳು ಇವ್ರಿಗೆ ಗೊತ್ತಿರುತ್ತೆ. ಈ ಥರದ ಪ್ರಸಂಗಗಳನ್ನ ಹೇಳಬೇಕಾದ್ರೆ ಅವರು ತುಂಬ ಎಂಜಾಯ್ ಮಾಡ್ತಾ ಇರ್ತಾರಂತೆ, ಸ್ವಲ್ಪ ಹಾಸ್ಯ ಇರಲಿ ಅಂತೇಳಿ ಒಂದಷ್ಟೊಂದು ಸೇರ್ಸಿ ಹೇಳಿರ್ತಾರೆ. ಹಾಗಾಗಿ ಡಿ ಆರ್ ನಾಗರಾಜ್ ಅವರು ತಮಾಷೆಗಾಗಿ ಹೇಳಿರ್ಬೋದು ಅಂತ ಸಿದ್ದಲಿಂಗಯ್ಯನವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಈ ಸಿ ವೀರಣ್ಣ ಅವ್ರಿಗೆ ಯಾಕೆ ವಿರೋಧಿಗಳು ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಅಷ್ಟೊಂದು ವಿರೋಧಿಗಳು ಯಾಕೆ, ಅದು ಗೊತ್ತಾಗಾಗಿ ಅವ್ರಿಗೆ ತೊಂದರೆ ಕೊಡುವಂಥ ವಿರೋಧಿಗಳೆಲ್ಲ ಇರ್ತಾರೆ ಅಂದರೆ ಅವರ ಬುದ್ಧಿವಂತಿಕೆ ಮತ್ತು ಅವರ ಕ್ರಿಯಾಶೀಲತೆಯೇ ಅವರಿಗೆ ವಿರೋಧಿಗಳನ್ನು ಹುಟ್ಟಾಕಿತ್ತು ಅಂತ ಇಲ್ಲಿ ಸಿದ್ದಲಿಂಗಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಬುದ್ಧಿವಂತಿಕೆ ಎಷ್ಟಿತ್ತು ಸಿ ವೀರಣ್ಣನವ್ರಿಗೆ ಅಂದರೆ, ಒಂದು ವೇಳೆ ತಮ್ಮ ವಿರೋಧಿಗಳು ಈ ಸಮಾರಂಭದಲ್ಲಿ ದನಗಳನ್ನು ನುಗ್ಗಿಸ್ತಾರೆ ಅನ್ನೋದು ಮೊದಲೇ ಗೊತ್ತಿದ್ದರೆ ಈ ತಮಟೆ ಬಾರಿಸುವ ಮೂಲಕ ದನಗಳನ್ನು ಓಡಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿಸ್ತಾ ಇದ್ರು. ಆದರೆ ಈ ದನಾಗಮನ ಸಿ ವಿ ಅವರಿಗೆ ಅನಿರೀಕ್ಷಿತವಾಗಿತ್ತು ಅಂತೇಳಿ ಸಿದ್ದಲಿಂಗಯ್ಯನವರು ಇಲ್ಲಿ ಹೇಳಿದ್ದಾರೆ. ಇನ್ನು ಇದನ್ನೇ ಮುಂದುವರಿಸಿ ನೋಡೋದಾದರೆ, ಈಗಾಗಲೇ ನಾವು ಪ್ರಸ್ತಾಪ ಮಾಡಿದ ಹಾಗೆ ಪ್ರಸನ್ನ ಅವರು ಬ್ರೆಕ್ನ ತಾಯಿ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಅದನ್ನು ಪ್ರದರ್ಶನಕ್ಕೆ ತರಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿರ್ತಾರೆ. ಸಾಮಾನ್ಯವಾಗಿ ಬ್ರೆಕ್ನ ನಾಟಕಗಳಲ್ಲಿ ತುಂಬ ಹಾಡುಗಳಿರ್ತವೆ. ನಮ್ಮ ಕನ್ನಡದ ನಾಟಕಗಳಲ್ಲೂ ಹಾಡುಗಳನ್ನು ಇತ್ತೀಚೆಗೆ ತುಂಬ ಸೇರಿಸ್ತಾ ಇದ್ದಾರೆ. ಆದರೆ ಬ್ರೆಕ್ನ ನಾಟಕಗಳಲ್ಲಿ ಹಾಡುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಈಗ ಬ್ರೆಕ್ನ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ಸಿ ವೀರಣ್ಣನವ್ರಿಗೆ ಹೇಳಿದ್ದಾರೆ. ಸಿ ವೀರಣ್ಣನವರು ಅಲ್ಲಿರತಕ್ಕಂಥ 16 ಹಾಡುಗಳನ್ನ ಅನುವಾದ ಮಾಡೋದಕ್ಕೆ ಅವರಿಗೆ ಶ್ರಮ ಅನಿಸುತ್ತೆ. ಯಾಕೆಂದರೆ ಮೂಲತಃ ಅವರೇನು ಕವಿಗಳಲ್ಲ, ಹಾಡುಗಳನ್ನು ಅನುವಾದ ಮಾಡಬೇಕಾದ್ರೆ ಒಂದಷ್ಟು ಕವಿತ್ವದ ಗುಣನೂ ಇರಬೇಕಾಗುತ್ತೆ. ಹಾಗಾಗಿ ಸಿ ವೀರಣ್ಣನವರು ನಾಟಕದ ಏನು ಸಂಭಾಷಣಾ ಭಾಗವನ್ನು ಅವರು ಅನುವಾದ ಮಾಡಿ ಈ ಉಳಿದ ಹಾಡುಗಳ ಭಾಗವನ್ನು ಅನುವಾದ ಮಾಡಿಕೊಡಿ ಅಂತೇಳಿ ಪ್ರಸನ್ನ ಅವ್ರಿಗೆ ಹೇಳಿರ್ತಾರೆ. ನಿರ್ದೇಶಕರಾಗಿದ್ದಂಥ ಪ್ರಸನ್ನ ಅವ್ರಿಗೆ ಹೇಳಿರ್ತಾರೆ. ಪ್ರಸನ್ನ ಅವರು ಬೇರೆ ಬೇರೆಯವರಿಂದ ಆ ಹಾಡುಗಳನ್ನ ಅನುವಾದ ಮಾಡಿಸ್ತಾರೆ. ಅದರಲ್ಲಿ ಸಿದ್ದಲಿಂಗಯ್ಯನವರು ಕೂಡ ಒಬ್ಬರು. ಸಿದ್ದಲಿಂಗಯ್ಯನವರು 2 ಹಾಡುಗಳನ್ನ ಅನುವಾದ ಮಾಡ್ತಾರೆ. ಇನ್ನು ಉಳಿದ ಹಾಡುಗಳನ್ನು ಯಾರು ಅನುವಾದ ಮಾಡಿದ್ರು ಅನ್ನೋದು ನನಗೆ ನೆನಪಿಲ್ಲ ಅಂತ ಸಿದ್ದಲಿಂಗಯ್ಯನವರು ಇಲ್ಲಿ ದಾಖಲಿಸಿದ್ದಾರೆ. ಹೀಗೆ ಬ್ರೆಕ್ನ ತಾಯಿ ನಾಟಕಕ್ಕೆ ಬೇರೆ ಬೇರೆಯವರು ಅನುವಾದ ಮಾಡಿರ್ತಾರಲ್ಲ, ಆ ಹಾಡುಗಳಲ್ಲಿ ಹಲವು ಹಾಡುಗಳು ಉತ್ತಮವಾಗಿದ್ದು ಅಂತೇಳಿ ಸಿದ್ದಲಿಂಗಯ್ಯನವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಸಿದ್ದಲಿಂಗಯ್ಯನವರು 2 ಹಾಡುಗಳನ್ನು ಅನುವಾದ ಮಾಡಿರ್ತಾರೆ. ಅದರಲ್ಲಿ ಒಂದು ಹಾಡು ಓ ಗೆಳತಿ ವಾಸವ ನಿನ್ನ ಮಗನ ಕೊಂದರು ಅಂತ ಒಂದು ಹಾಡಿರುತ್ತೆ. ಈ ಹಾಡು ತುಂಬ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಈ ನಾಟಕಕ್ಕೆ, ಯಾವ ನಾಟಕ, ತಾಯಿ ನಾಟಕಕ್ಕೆ ಯಾರು ನಿರ್ದೇಶಕರು, ಪ್ರಸನ್ನ ಅವರು ನಿರ್ದೇಶಕರು. ಇದಕ್ಕೆ ಸಂಗೀತ ನಿರ್ದೇಶಕರು ಬೇರೆ ಇರ್ತಾರೆ. ಯಾರು, ಬಿ ವಿ ಕಾರಂತರು ಈ ನಾಟಕಕ್ಕೆ ಸಂಗೀತ ನಿರ್ದೇಶಕರಾಗಿರ್ತಾರೆ. ಅವರು ಬಹಳ ಉತ್ಸಾಹದಿಂದ ಈ ಹಾಡುಗಳಿಗೆ ಸಂಗೀತವನ್ನು ಅಳವಡಿಸಿ ರಾಗ ಹಾಕಿ ಹಾಡುಗಾರರನ್ನು ತರಬೇತುಗೊಳಿಸಿರ್ತಾರೆ. ಈ ನಾಟಕವನ್ನು ಮಾಡ್ತಾ ಇರೋರು ಯಾರು, ಸಮುದಾಯ ರಂಗತಾಣದವರು. ಈ ಸಮುದಾಯದ ಕಲಾವಿದರು ಈ ಹಾಡನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರ್ತಾರೆ. ಒಮ್ಮೆ ಸಿದ್ದಲಿಂಗಯ್ಯನವರಿಗೆ, ತಡಿಯಪ್ಪ ನಾನು 2 ಹಾಡನ್ನು ಬರೆದಿದ್ದೀನಿ, ಈ ಹಾಡುಗಳನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡೋಣ ಅಂತೇಳಿ ಕುತೂಹಲ ಆಗುತ್ತೆ. ಹಾಗಾಗಿ ಅವರು ಈ ಹಾಡುಗಳ ಪ್ರಾಕ್ಟೀಸ್ ನಡೀತಾ ಇರೋ ಸ್ಥಳಕ್ಕೆ, ಅಂದರೆ ಎಲ್ಲಿ ನಡೀತಾ ಇರುತ್ತೆ ಈ ಹಾಡುಗಳ ಪ್ರಾಕ್ಟೀಸ್ ಅಂದರೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ, ಅಲ್ಲಿಗೆ ಹೋಗ್ತಾರೆ. ಹೋಗಿ ನೋಡ್ತಾರೆ, ಅಲ್ಲಿ ಅವರಿಗೆ ಒಂದು ವಿಚಿತ್ರವಾದ ಅನುಭವ ಆಗುತ್ತೆ. ಅದೇನು ಅನ್ನೋದನ್ನು ಉಪಶೀರ್ಷಿಕೆ 94 ಹೇಳಿದ್ದಾರೆ ನೋಡೋಣ. ರಾಜ್ಯ ವಿದ್ಯುತ್. ಕಲಾಕ್ಷೇತ್ರದಲ್ಲಿ ವೇದಿಕೆ ಒಂದು ಭಾಗದಲ್ಲಿ ಕಲಾವಿದರು ಹಾಡುಗಳ ಅಭ್ಯಾಸದಲ್ಲಿ ತೊಡಗಿರ್ತಾರೆ. ಬಿ ವಿ ಕಾರಂತರು ಹಾರ್ಮೋನಿಯಂ ಬಾರಿಸ್ತಾ, ಅವರೇ ತಾನೇ ಈ ನಾಟಕಕ್ಕೆ ಸಂಗೀತ ನಿರ್ದೇಶಕರು, ಹಾರ್ಮೋನಿಯಂ ಬಾರಿಸ್ತಾ ಹಾಡುಗಾರರಿಗೆ ಸೂಚನೆ ಕೊಡ್ತಾ ಇರ್ತಾರೆ, ಈ ರೀತಿ ಹೇಳಿ, ಈ ರೀತಿ ಹೇಳಿ ಅಂತ. ಹಾಡುಗಾರರು ಸಹ ಗುಂಪಾಗಿ ನಿಂತು ಕಾರಂತರು ಯಾವ ರೀತಿ ಸೂಚನೆ ಕೊಟ್ಟರು ಆ ರೀತಿ ಮೈಕೈ ಕುಣಿಸ್ತಾ ಕುಣಿದಾಡ್ತಾ ನೋಡುಗರಿಗೆ ಕುತೂಹಲ ಉಂಟಾಗೋ ರೀತಿ ಅಭ್ಯಾಸ ಮಾಡ್ತಾ ಇರ್ತಾರೆ. ಕಲಾವಿದರು ಚೆನ್ನಾಗಿ ಹಾಡಿದಾಗ ಈ ಸಂಗೀತ ನಿರ್ದೇಶಕರಾದಂತಹ ಕಾರಂತರಿಗೆ ಖುಷಿಯಾಗಿ ಅವರು ಹಾ ಹೋ ಅಂತ ಧ್ವನಿ ಹೊರಡಿಸಿ ಹಾಡುಗಾರರಲ್ಲಿ ಒಂಥರ ಉತ್ಸಾಹವನ್ನು ತುಂಬ್ತಾ ಇರ್ತಾರೆ. ಕುಳಿತಿದ್ದ ಕಾರಂತರೇ ಕೆಲವೊಮ್ಮೆ ಎದ್ದು ನಿಂತು ಆಂಗಿಕ ಅಭಿನಯದಲ್ಲಿ ತೊಡಗುತ್ತಿದ್ದರು ಅಂತೇಳಿ ಇಲ್ಲಿ ಸಿದ್ದಲಿಂಗಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಈ ಎಷ್ಟು ಮೈಮರೆದು ಇನ್ವಾಲ್ವ್ ಆಗ್ತಾಯಿದ್ರು ಆ ಸಂಗೀತ ನಿರ್ದೇಶನದಲ್ಲಿ ಅಂದರೆ, ಅವರು ಕುಳಿತಿದ್ದರು ಎದ್ದು ನಿಂತ್ಕೊಂಡು ಅವರೇ ಆಂಗಿಕ ಅಭಿನಯದಲ್ಲಿ ತೊಡಗ್ಬಿಡ್ತಾ ಇದ್ರಂತೆ. ಆಗ ಕಲಾವಿದರು ಹಾಡುತ್ತಿದ್ದುದು ಸಿದ್ದಲಿಂಗಯ್ಯನವರ ಹಾಡಲ್ಲ. ಸಿದ್ದಲಿಂಗಯ್ಯನವರು ಈ ನಾಟಕಕ್ಕೆ 2 ಹಾಡನ್ನು ಬರೆದಿದ್ರು ಅಂತ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ಆ ಹಾಡಲ್ಲ, ಯಾರು ಬೇರೊಬ್ಬರು ಅನುವಾದ ಮಾಡಿರೋ ಹಾಡನ್ನು ಆಗ ಅಭ್ಯಾಸ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಹಾಡ್ತಾ ಇದ್ದ ಹಾಡಿನ ಸಾಲುಗಳಲ್ಲಿ ಸಿದ್ದಲಿಂಗಯ್ಯನವ್ರಿಗೆ ಏನೋ ಒಂದು ವಿಚಿತ್ರ ಅನಿಸುತ್ತಂತೆ. ಹಾಡು ಯಾಕೋ ಸರಿ ಇಲ್ಲ ಅನಿಸುತ್ತೆ. ಯಾಕೆಂದರೆ ಅವರು ಯಾವ ರೀತಿ ಹಾಡು ಹೇಳ್ತಾ ಇದ್ರು ಅಂದರೆ, ರಾಜ್ಯ ವಿದ್ಯುತ್ ಅಂತ ಏನೋ ಲಯಬದ್ಧವಾಗಿ ಹಾಡು ಹೇಳ್ತಾ ಇರ್ತಾರೆ. ರಾಜ್ಯ ವಿದ್ಯುತ್ ಏನಂಗಂದರೆ, ಆದರೆ ಅವರು ಅಭಿನಯಪೂರ್ವಕವಾಗಿ ರಾಗಬದ್ಧವಾಗಿ ಹಾಡ್ತಾ ಇರ್ತಾರೆ. ಆದರೆ ಈ ರಾಜ್ಯ ವಿದ್ಯುತ್ ಅಂದರೆ ಏನು ಅಂತ ಸಿದ್ದಲಿಂಗಯ್ಯನವ್ರಿಗೆ ಅರ್ಥ ಆಗೋದಿಲ್ಲ. ಈ ರಾಜ್ಯ ವಿದ್ಯುತ್ ಅಂತ ಹೇಳ್ತಾ ಇರಬೇಕಾದ್ರೆ ಆ ಕಲಾವಿದರಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರ ಆದಷ್ಟು ಹುಮ್ಮಸ್ಸು ಕಾಣಿಸ್ತಾ ಇರುತ್ತಂತೆ. ಅದನ್ನು ನೋಡ್ತಾ ಇರೋರಿಗೂ ಕೂಡ ವಿದ್ಯುತ್ ಸಂಚಾರ ಆಗೋಷ್ಟು ಹುಮ್ಮಸ್ಸು ಉತ್ಸಾಹ ಕಾಣಿಸ್ತಾ ಇರುತ್ತಂತೆ. ಆದರೆ ಸಿದ್ದಲಿಂಗಯ್ಯನವರ ಪ್ರಶ್ನೆ ಏನಪ್ಪ ಅಂದರೆ, ರಾಜ್ಯ ವಿದ್ಯುತ್ಗೂ ಈ ನಾಟಕಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಇವ್ರಿಗೆ ತೀರಾ ಕಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸರಿ, ಅದನ್ನು ಬಗೆಹರಿಸ್ಕೋಬೇಕಲ್ಲ, ಇವ್ರು ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ. ಈ ತಾಯಿ ಕಾದಂಬರಿಯನ್ನು ಬರೆದಿರೋರು ಯಾರು,
ರಷ್ಯಾದ ಮ್ಯಾಕ್ಸಿಂಗಾರ್ಕಿ. ಅವನೊಬ್ಬ ಮಾರ್ಕ್ಸ್ವಾದಿ. ಅದು ರಷ್ಯಾದ ಕ್ರಾಂತಿಯನ್ನು ಪ್ರತಿಬಿಂಬಿಸುವ ಒಂದು ಕೃತಿ. ಇದನ್ನು ನಾಟಕಕ್ಕೆ ರೂಪಕ್ಕೆ ತಂದಿರೋರು ಯಾರು? ಜರ್ಮನಿಯ ಬರ್ಟೋಲ್ಡ್ ಬ್ರೆಕ್ಟ್. ಅವನು ಕೂಡ ಮಾರ್ಕ್ಸ್ವಾದಿ. ಹೀಗಿರುವಾಗ ಈ ನಾಟಕದಲ್ಲಿ ವಿದ್ಯುತ್ ಹೇಗೆ ಪ್ರವೇಶ ಆಯಿತು ಅನ್ನೋದು ಸಿದ್ದಲಿಂಗನವರಿಗೆ ಒಂದು ರೀತಿ ಗೊಂದಲ ಆಗ್ಬಿಡುತ್ತೆ. ಹೇಳಿ ಕೇಳಿ, ಈ ತಾಯಿ ನಾಟಕ ಒಂದು ಕ್ರಾಂತಿಕಾರಿ ನಾಟಕ. ರಾಜ್ಯ ವಿದ್ಯುತ್ ಎಂಬ ಹಾಡು ಈ ನಾಟಕದ ಸನ್ನಿವೇಶಕ್ಕೆ ಅಸಹಜ. ಯಾವ ರೀತಿಯೂ ಇದು ಹೊಂದುತ್ತಾ ಇಲ್ವಲ್ಲ ಅಂತ ಸಿದ್ದಲಿಂಗನವರಿಗೆ ಅನಿಸುತ್ತೆ. ಕಾರ್ಮಿಕರು ಕ್ರಾಂತಿಗಾಗಿ ಮೆರವಣಿಗೆಯಲ್ಲಿ ಹೊರಟಾಗ ರಾಜ್ಯ ವಿದ್ಯುತ್ ರಾಜ್ಯ ವಿದ್ಯುತ್ ಅಂತ ಹಾಡು ಹೇಳ್ಕೊಂಡು ಹೋಗೋದು ಸಿದ್ದಲಿಂಗಯ್ಯನವ್ರಿಗೆ ಯಾವ ರೀತಿಯಲ್ಲಿ ಕೂಡ ಸೂಕ್ತವಾಗಿ ಕಾಣಿಸೋದಿಲ್ಲ. ಸಿದ್ದಲಿಂಗಯ್ಯನವರು ಹಾಡನ್ನು ಪೂರ್ಣವಾಗಿ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಯಾಕೋ ಇಷ್ಟನ್ನೇ ಕೇಳಿಸ್ಕೊಂಡ್ರೆ ನನಗೆ ಇದರಲ್ಲಿ ಸರಿ ಕಾಣ್ತಾ ಇಲ್ಲ, ಸ್ವಲ್ಪ ಫುಲ್ ಹಾಡು ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಳ್ತಾರೆ. ಅವರು ಯಾವ ರೀತಿ ಹಾಡು ಹೇಳ್ತಾ ಇರ್ತಾರೆ ಅಂದರೆ, ರಾಜ್ಯ ವಿದ್ಯುತ್ ಕಾರ್ಮಿಕರ ಮನೆ ಮನೆಗೆ, ಈ ಥರ ಏನೋ ಹೇಳ್ತಾ ಇರ್ತಾರೆ. ಓಹೋ, ಕಾರ್ಮಿಕರ ಮನೆಗೆ ವಿದ್ಯುತ್ತಾ? ಏನು ಕಾರ್ಮಿಕರ ಮನೆಗಳಿಗೆ ವಿದ್ಯುತ್ ಸರಬರಾಜು ಮಾಡ್ಸೋಕ್ಕೆ ಸಲುವಾಗಿ ಈ ಕ್ರಾಂತಿ ನಡೀತಾ ಇದೆಯಾ? ಹಾಗಿರೋಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಮತ್ತೆ ಸಿದ್ದಲಿಂಗಯ್ಯನವರಿಗೆ ತಮ್ಮ ಅನುಮಾನ ಮುಂದುವರಿಯುತ್ತೆ. ಗಾರ್ಕಿ ಈ ಕಾದಂಬರಿ ಬರೆದಾಗ ರಷ್ಯಾದನಲ್ವ ಗಾರ್ಕಿ, ರಷ್ಯಾಕ್ಕೆ ಕರೆಂಟ್ ಬಂದಿತ್ತೋ ಇಲ್ವೋ ಅಂಥದ್ರಲ್ಲಿ ಕರೆಂಟ್ಗಾಗಿ ಈ ರೀತಿ ಪ್ರತಿಭಟನೆ ಚಳುವಳಿ ಕ್ರಾಂತಿ ಮಾಡೋದು ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ. ಏನಾರಾಗಲಿ, ಈ ನಾಟಕದಲ್ಲಿ ಕಾರ್ಮಿಕರು ನಡೆಸ್ತಾ ಇರೋ ಹೋರಾಟ ಕರೆಂಟ್ಗಂತೂ ಅಲ್ಲ ಅನ್ನೋದು ಸಿದ್ದಲಿಂಗಯ್ಯನವರಿಗೆ ಒಂದು ಸ್ಪಷ್ಟ ಆಗುತ್ತೆ. ಅದನ್ನು ಖಚಿತಪಡಿಸ್ಕೊಳೋಕೆ ಏನು ಮಾಡ್ತಾರೆ ಅಂದರೆ, ಹೇಗಿದ್ರು ಇದು ಕನ್ನಡದ ಅನುವಾದದ ಹಾಡು ಇವ್ರು ಹೇಳ್ತಾ ಇರೋದು. ಮೂಲ ಇಂಗ್ಲೀಷ್ ಇರುತ್ತಲ್ಲ, ಮೂಲ ಅಂದರೆ ರಷ್ಯಾದಲ್ಲಿ ಮ್ಯಾಕ್ಸಿಂಗಾರ್ಕಿ ರಷ್ಯನ್ ಭಾಷೆಯಲ್ಲಿ ಬರೆದಿರ್ತಾನೆ, ಅದನ್ನು ಜರ್ಮನ್ ಭಾಷೆಗೆ ಬ್ರೆಕ್ ಬರೆದಿರ್ತಾನೆ. ಬ್ರೆಕ್ ಬರೆದಿರೋ ಜರ್ಮನ್ ಭಾಷೆಯ ನಾಟಕ ಪುನಃ ಇಂಗ್ಲೀಷಿಗೆ ಬಂದು ಆ ಇಂಗ್ಲೀಷನ್ನು ಇವರು ಕನ್ನಡಕ್ಕೆ ಮಾಡಿರ್ತಾರೆ. ಹಾಗಾಗಿ ಸಿದ್ದಲಿಂಗಯ್ಯನವರು ಇಂಗ್ಲೀಷ್ ಭಾಷೆಯಲ್ಲಿ ಇರ್ತದಲ್ಲ ತಾಯಿ ನಾಟಕ, ಮದರ್ ಅನ್ನೋ ಹೆಸರಿನಲ್ಲಿ ಇಂಗ್ಲೀಷ್ ಭಾಷೆಗಾಗಿರುತ್ತೆ, ಅದನ್ನು ತರಿಸ್ಕೊಂಡು ನೋಡ್ತಾರೆ. ತಡಿ, ಇಂಗ್ಲೀಷ್ ಭಾಷೆಯಲ್ಲಿರೋ ಆ ನಾಟಕದಲ್ಲಿ ಈ ಹಾಡು ಯಾವ ರೀತಿ ಇದೆ ಅಂತ ಪರಿಶೀಲನೆ ಮಾಡೋದಕ್ಕೋಸ್ಕರ ಅದನ್ನು ತರಿಸ್ಕೊಳ್ತಾರೆ. ಆಗ ಸಿದ್ದಲಿಂಗಯ್ಯನವರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಇದು ರಾಜ್ಯ ವಿದ್ಯುತ್ ಅಂತ ಅಲ್ಲ, ಇಲ್ಲಿ ಏನೋ ಬೇರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಏನಿರುತ್ತೆ ಗೊತ್ತಾ, ಆ ಇಂಗ್ಲೀಷ್ ವರ್ಷನ್ನಲ್ಲಿ ಕಾರ್ಮಿಕರಿಗೆ ಸ್ಟೇಟ್ ಪವರ್ ಬೇಕು ಅಂತ, ಸ್ಟೇಟ್ ಪವರ್ ಬೇಕು ಅನ್ನೋ ಭಾವಾರ್ಥ ಅಲ್ಲಿದ್ದರೆ ಇದನ್ನು ಅನುವಾದ ಮಾಡೋರು ಬೇರೆ ರೂಪದಲ್ಲಿ ಮಾಡಿರ್ತಾರೆ. ಶ್ರಮಜೀವಿಗಳಿಗೆ ರಾಜ್ಯಾಧಿಕಾರ ದಕ್ಕಬೇಕು ಎಂಬುದು ಮಾರ್ಕ್ಸ್ವಾದದ ಮೂಲ ಗುರಿ. ಹಾಗಾಗಿ ಮಾರ್ಕ್ಸ್ವಾದಿಗಳಾದ ಗಾರ್ಕಿ ಮತ್ತು ಬ್ರೆಕ್ಟ್ ಇಬ್ಬರು ಕೂಡ ಇದನ್ನು ಪ್ರತಿಪಾದಿಸಿರ್ತಾರೆ. ಹಾಗಾಗಿ ಅಲ್ಲಿ ಸ್ಟೇಟ್ ಪವರ್ ಅಂತ ಬರೋದನ್ನು ಇವರು ಅನುವಾದ ಮಾಡಬೇಕಾದ್ರೆ ರಾಜ್ಯ ವಿದ್ಯುತ್ ಅಂತ ತಪ್ಪಾಗಿ ಅನುವಾದ ಮಾಡಿರೋದ್ರಿಂದ ಈ ಸಮಸ್ಯೆ ಉಂಟಾಗಿರ್ತದೆ. ಏನಂತ ಮಾಡಬೇಕಾಗಿತ್ತು ಅದನ್ನು? ಸ್ಟೇಟ್ ಅಂದರೆ ರಾಜ್ಯ, ಸರಿ, ಪವರ್ ಅಂದರೆ ವಿದ್ಯುತ್, ಇದೆ ನಿಜ, ಅದು ಅರ್ಥ ಇದೆ. ಅದರ ಸಂದರ್ಭಕ್ಕೆ ತಕ್ಕಂತೆ ಬಳಸಬೇಕು. ಇಲ್ಲಿ ಪವರ್ ಅಂದರೆ ವಿದ್ಯುತ್ ಅಂತ ತಗೋಬಾರ್ದಾಗಿತ್ತು ಅವರು, ಪವರ್ ಅಂದರೆ ಅಧಿಕಾರ ಅಂತ ತಗೋಬೇಕಾಯಿತು. ಹಾಗಾಗಿ ಇದನ್ನು ಸ್ಟೇಟ್ ಪವರ್ ಅಂದರೆ ರಾಜ್ಯ ವಿದ್ಯುತ್ ಅಲ್ಲ, ರಾಜ್ಯಾಧಿಕಾರ, ರಾಜ್ಯ ಅಧಿಕಾರ ಅಥವಾ ರಾಜ್ಯಾಧಿಕಾರ ಅಂತ ಬದಲಾಯಿಸ್ಕೋಬೇಕು ಅಂತ ಸಿದ್ದಲಿಂಗಯ್ಯನವರಿಗೆ ಅನಿಸುತ್ತೆ. ಅದನ್ನು ಅಲ್ಲಿದ್ದವ್ರಿಗೆಲ್ಲ ಹೇಳ್ತಾರೆ, ಆ ತಪ್ಪನ್ನು ತೋರಿಸ್ತಾರೆ, ಆಮೇಲೆ ಅಲ್ಲಿದ್ದವರೆಲ್ಲ ಒಪ್ಕೊಳ್ತಾರೆ, ಹಾಡನ್ನು ಬದಲಾಯಿಸ್ತಾರೆ. ಆದರೆ ಈ ಹಾಡನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾರಲ್ಲ ಅಲ್ಲಿ ಕಲಾವಿದರು, ಆದರೂ ಒಬ್ಬ ಮೊದಲೇ ಚೆನ್ನಾಗಿ ಭಯಪಾಠ ಮಾಡಿ ಅಡ್ಜಸ್ಟ್ ಆಗಿದೆ, ಇವ್ರು ಬಂದು ಬದಲಾಯಿಸ್ಬಿಡಲ್ಲ ಅಂತೇಳಿ ಸಿದ್ದಲಿಂಗಯ್ಯನವ್ರ ಬಳಿ ಬಂದು ಒಬ್ಬ ಗಾಯಕ ಕೇಳೇಬಿಡ್ತಾನೆ, ರಾಜ್ಯ ವಿದ್ಯುತ್ ಅಂತ ಇದ್ದರೆ ತಪ್ಪೇನು ಅಂತ ಸಿದ್ದಲಿಂಗಯ್ಯನವ್ರನ್ನ ಪ್ರಶ್ನಿಸ್ತಾನೆ. ಅದಕ್ಕೆ ಸಿದ್ದಲಿಂಗಯ್ಯನವರು, ಅನುವಾದ ತಪ್ಪಾಗಿದೆ ಕಣಪ್ಪ, ಆ ರೀತಿಯೆಲ್ಲ ಅದಿರೋದು ಅಂತ ಮನವರಿಕೆ ಮಾಡಿಕೊಡ್ತಾರೆ. ಅಷ್ಟಕ್ಕೂ ಸುಮ್ಮನಾಗೋದಿಲ್ಲ ಆ ಗಾಯಕ, ಹಂಗಂದರೆ ಕಾರ್ಮಿಕರ ಮನೆಗಳಿಗೆ ವಿದ್ಯುತ್ತೇ ಬೇಡ ಅಂತೀರಾ ಅಂತ ಮತ್ತೆ ಪ್ರಶ್ನೆ ಆಗ್ತಾನೆ. ಅಲ್ಲಪ್ಪ, ಕಾರ್ಮಿಕರ ಮನೆಗಳಿಗೆ ವಿದ್ಯುತ್ ಬೇಕು, ಆದರೆ ಈ ಹಾಡಕ್ಕೆ ಬೇಡ ಅಂತ ಹೇಳಿ ಸಿದ್ದಲಿಂಗಯ್ಯನವರು ಆತನಿಗೆ ತಿಳಿಸ್ತಾರೆ. ಹೀಗೆ ಒಟ್ಟಾರೆ ಈ ತಾಯಿ ನಾಟಕದ ಹಾಡು ಪ್ರಾಕ್ಟೀಸ್ ಎಲ್ಲ ಆಗುತ್ತೆ. ತಾಯಿ ನಾಟಕದ ನಿರ್ದೇಶನ ಪ್ರಸನ್ನ ಅವರ ನಿರ್ದೇಶನದಲ್ಲಿ ಭಾಳ ಅದ್ಭುತವಾಗಿ ಮೂಡಿಬರುತ್ತೆ, ನಾಟಕ ಯಶಸ್ವಿಯಾಗುತ್ತೆ. ಕಾರಂತರ ಈ ಸಂಗೀತ ಕೂಡ ಪರಿಣಾಮಕಾರಿಯಾಗಿರುತ್ತೆ ಅಂತೇಳಿ ಸಿದ್ದಲಿಂಗಯ್ಯನವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೂ ಈ ನಾಟಕಕ್ಕೆ ಸಿದ್ದಲಿಂಗಯ್ಯನವರು ಎರಡು ಹಾಡುಗಳನ್ನು ಅನುವಾದ ಮಾಡಿಕೊಟ್ಟಿರ್ತಾರಲ್ಲ, ಅದರಲ್ಲಿ ಒಂದು ಹಾಡು, ಓ ಗೆಳತಿ ವಾಸವ್ವ ನಿನ್ನ ಮಗನ ಕೊಂದರು, ಈ ಹಾಡು ಬಹಳ ಜನಪ್ರಿಯ ಆಗುತ್ತಂತೆ. ಈ ಹಾಡನ್ನು ಹಾಡಿದವರು ಜನ್ನಿ ಮತ್ತು ಸಂಗಡಿಗರು. ಮತ್ತು ಈ ತಾಯಿ ನಾಟಕದಲ್ಲಿ ಪ್ರೊಫೆಸರ್ ಸಿ ಜಿ ಕೃಷ್ಣಸ್ವಾಮಿಯವರು, ಈ ಹಿಂದೆ ನಾವು ಪ್ರಸ್ತಾಪ ಮಾಡಿದ್ದು ನೋಡಿ, ಸಿ ಜಿ ಕೆ ಅಂತೇಳಿ ದಲಿತ ಯುವಕರನ್ನು ರಂಗಭೂಮಿಗೆ ತಂದವರಲ್ಲ, ಅವರು ಕೂಡ ಒಬ್ಬರು ಪ್ರಮುಖರು ಅಂತ, ಅವರು ಕೂಡ ಒಂದು ಕಾರ್ಮಿಕನ ಪಾತ್ರವನ್ನು ವಹಿಸಿರ್ತಾರಂತೆ. ಅವರು ಈ ಕಾರ್ಮಿಕನ ಪಾತ್ರ ಮಾಡಬೇಕಾದ್ರೆ ಸಿದ್ದಲಿಂಗಯ್ಯನವರು ಅನುವಾದ ಮಾಡಿರುವ ಓ ಗೆಳತಿ ವಾಸವ್ವ ನಿನ್ನ ಮಗನ ಕೊಂದರು ಈ ಹಾಡನ್ನು ಹಾಡಬೇಕಾಗಿರುತ್ತಲ್ಲ, ಮೊದಲ ಬಾರಿಗೆ ಈ ಹಾಡನ್ನು ಹಾಡಬೇಕಾದ್ರೆ ಉಕ್ಕಿ ಬಂದ ಕಣ್ಣೀರನ್ನು ನನ್ನಿಂದ ತಡೆಯೋಕ್ಕಾಗಲಿಲ್ಲ ಅಂತ ಸಿದ್ದಲಿಂಗಯ್ಯನವ್ರ ಬಳಿ ಒಮ್ಮೆ ಹೇಳಿದ್ರಂತೆ. ಅದನ್ನು ಕೂಡ ಇಲ್ಲಿ ಸಿದ್ದಲಿಂಗಯ್ಯನವರು ಸ್ಮರಿಸಿಕೊಂಡಿದ್ದಾರೆ. ಈಗ ಮುಂದೆ ಸಿದ್ದಲಿಂಗಯ್ಯನವರು ಈ ತಮ್ಮ ಕವಿತಾ ಬರವಣಿಗೆಯ ಪ್ರಾರಂಭ ಹೇಗಾಯಿತು, ಆ ಕವಿತೆ ಬರೆಯತಕ್ಕಂಥ ಗುಣ ನನಗೆ ಹೇಗೆ ಬೆಳೀತು ಅನ್ನೋದನ್ನು ಹಾಗೆ ಇಲ್ಲಿ ಸ್ಮರಿಸ್ಕೊಂಡಿದ್ದಾರೆ. ಅದನ್ನು ಅವರ ಮಾತುಗಳಲ್ಲೇ ಇಲ್ಲಿ ನೋಡೋಣ. ಕವಿತೆ ಬರೆಯಬೇಕೆಂಬ ಆಸೆ ನನ್ನಲ್ಲಿ ಹೇಗೆ ಹುಟ್ಟಿತೋ ಗೊತ್ತಿಲ್ಲ. ನಾನು ಮೊದಲು ಕವಿತೆಯನ್ನು ಪ್ರಾಥಮಿಕ ಶಾಲೆಯ ಎರಡನೇ ತರಗತಿಯಲ್ಲಿಯೇ ಬರೆದೆ. ನನ್ನ ದೊಡ್ಡಪ್ಪನವರಾದ ಎಸ್ ಗಂಗಮ್ಮಳಗಯ್ಯನವರು ಮಾಗಡಿಗೆ ಬಂದಿದ್ದಾಗ ಅವರಿಗೆ ಈ ಕವಿತೆಯನ್ನು ತೋರಿಸಿದೆ. ಅವರು ಅದನ್ನು ಮೆಚ್ಚಿಕೊಂಡರು. ನಂತರ ಬೆಂಗಳೂರಿಗೆ ಬಂದ ಮೇಲೂ ಕವಿತೆಗಳನ್ನು ಬರೆದೆ. ಆಗಲೂ ನನ್ನ ದೊಡ್ಡಪ್ಪನವರು ಈ ಕವಿತೆಗಳಿಗೆ ಪ್ರೋತ್ಸಾಹ ನೀಡಿದರು. ಮಾಗಡಿ ತಾಲೂಕಿನ ಹಾಲಸಿಂಗನಹಳ್ಳಿಯಲ್ಲಿ ನಡೆದ ನಮ್ಮ ಅಕ್ಕನ ಮದುವೆಯಲ್ಲಿ ಗಂಡು ಹೆಣ್ಣಿನ ಮೇಲೆ ಒಂದು ಹಾಡನ್ನು ಕಟ್ಟಿ ಹೇಳಿದೆ. ಮದುವೆಗೆ ಬಂದಿದ್ದವರು ನನ್ನ ಹಾಡು ಕೇಳಿ ಸಂತೋಷಪಟ್ಟರು.
ಕಂಡ ಕಂಡ ವಿಷಯದ ಮೇಲೆ ಪದ್ಯ ಕಟ್ಟಿ ಹಾಡುತ್ತಿದ್ದ ನಾನು ಕ್ರಾಂತಿಕಾರಿ ಕವಿತೆಗಳನ್ನು ಬರೆಯಲು ಪ್ರಾರಂಭ ಮಾಡಿದ್ದು ಯಾವಾಗ ಎಂದು ನೆನಪಿಲ್ಲ. ಕ್ರಾಂತಿಕಾರಕವಾದ ಕವಿತೆಗಳನ್ನು ಬರೆಯಲು ನನಗೆ ಉಂಟಾದ ಸ್ಫೂರ್ತಿ ಏನು ಎಂಬುದರ ಬಗ್ಗೆ ನಾನು ಹಲವು ಸಲ ಯೋಚಿಸಿದ್ದೇನೆ. ಈ ಕವಿತೆಗಳನ್ನು ಬರೆಯಲು ನಾನು ಶುರು ಮಾಡಿದ್ದು 1968. 1971 ಹೊತ್ತಿಗೆ ಅನೇಕ ಕವಿತೆಗಳನ್ನು ಬರೆದಿದ್ದೆ. 1971 ಈ ಪದ್ಯಗಳನ್ನು ಡಿ ಆರ್ ನಾಗರಾಜ್ ಅವರಿಗೆ ತೋರಿಸಿದೆ ಅಂತ ಹೇಳಿ ಸಿದ್ದಲಿಂಗಯ್ಯನವರು ತಮ್ಮ ಕಾವ್ಯದ ಬೆಳವಣಿಗೆ ಹಂತವನ್ನು 2ನೇ ತರಗತಿಯಲ್ಲಿ ಪ್ರಾರಂಭ ಮಾಡಿ ಆನಂತರ ಬೆಂಗಳೂರಿಗೆ ಬಂದಾಗಲೂ ಕೂಡ ಅದನ್ನು ಬರೆದಿದ್ದು, ಮತ್ತು ಊರಿನಲ್ಲಿ ಮತ್ತು ಬೆಂಗಳೂರಿಗೆ ಬಂದು ಬರೆದಾಗೆಲ್ಲ ಅವರು ದೊಡ್ಡಪ್ಪ ಗಂಗಮಳಗಯ್ಯನವರು ಪ್ರೋತ್ಸಾಹ ನೀಡಿದ್ದು. ಆನಂತರ ಕ್ರಾಂತಿಕಾರಕ ಕವಿತೆಗಳನ್ನು ಬರೆದಿರೋದನ್ನ ಸ್ನೇಹಿತರಾದ ಡಿ ಆರ್ ನಾಗರಾಜ್ ಅವರಿಗೆ ತೋರಿಸಿರೋದು ಇದನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಮುಂದುವರೆದು ಈ ಸಿದ್ದಲಿಂಗಯ್ಯನವರು ಕವಿತೆಗಳನ್ನು ಬರೀತಾ ಇದ್ರು, ಅದರಲ್ಲಿ ಹಲವಾರು ಬಗೆಯ ಕವಿತೆಗಳಿದ್ದು. ಈಗ ಚಲನಚಿತ್ರಕ್ಕೆ ಪ್ರೇಮ ಕವಿತೆಗಳನ್ನು ಬರ್ಕೊಟ್ಟಿದ್ದಾರೆ, ನಾಟಕಗಳಿಗೆ ಸಂದರ್ಭೋಚಿತವಾಗಿ ಕವಿತೆಗಳನ್ನು ಬರ್ಕೊಟ್ಟಿದ್ದಾರೆ. ಹೀಗೆ ಹೋರಾಟಕ್ಕೆ ಬೇಕಾದಂತಹ ಅಥವಾ ದಲಿತ ಅಸ್ಮಿತೆಯನ್ನು, ದಲಿತರ ಒಂದು ನೋವನ್ನು, ಆಕ್ರೋಶವನ್ನು ಹೊರಹಾಕುವಂತಹ ಒಂದು ಕ್ರಾಂತಿಕಾರಿ ಕವಿತೆಗಳನ್ನು ಕೂಡ ಬರೆದಿದ್ದಾರೆ. ಈ ಕ್ರಾಂತಿಕಾರಿ ಕವಿತೆಗಳನ್ನು ಬರೆಯೋದಕ್ಕೆ ಮೂಲ ಪ್ರೇರಣೆ ಸ್ಫೂರ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡಿರ್ತಾರಂತೆ. ಆದರೆ ಅದು ನನಗೆ ಅಷ್ಟು ಹೊಳೆದಿಲ್ಲ ಯಾವಾಗ ಅದು ಶುರುವಾಯಿತು ಅಂತ ಹೇಳ್ಕೊಂಡಿದ್ದಾರೆ. ಆ ಬಗ್ಗೆ ಬೇರೆಯವರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಇವರ ಅಭಿಪ್ರಾಯ ನಿಲುವುಗಳು ಏನು ಅನ್ನೋದನ್ನು ಈ ಭಾಗದಲ್ಲಿ ನೋಡೋಣ. ಕ್ರಾಂತಿಕಾರಿ ಪದ್ಯಗಳನ್ನು ನಾನು ಮರಾಠಿ ದಲಿತ ಸಾಹಿತ್ಯದಿಂದ ಮತ್ತು ತೆಲುಗಿನ ದಿಗಂಬರ ಕಾವ್ಯದಿಂದ ಸ್ಫೂರ್ತಿಗೊಂಡು ಬರೆದೇನೆ ಎಂದು ಕೆಲವರು ಹೇಳಿದ್ದಾರೆ. ಅದು ಸರಿಯಲ್ಲ. ನಾನು ಈ ಪದ್ಯಗಳನ್ನು ಬರೆಯುವ ಹೊತ್ತಿಗೆ ನನಗೆ ಮರಾಠಿ ದಲಿತ ಸಾಹಿತ್ಯ ಮತ್ತು ತೆಲುಗಿನ ಕ್ರಾಂತಿಕಾರಿ ಕಾವ್ಯ ಪರಂಪರೆಯ ಹೆಸರು ಗೊತ್ತಿತ್ತೇ ಹೊರತು ಯಾವುದೇ ಪದ್ಯವನ್ನು ಓದಿರಲಿಲ್ಲ. ಅಂದರೆ ಸಿದ್ದಲಿಂಗಯ್ಯನವರು ಓದಿದ್ರೆ ತಾನೇ ಆ ಮರಾಠಿ ದಲಿತ ಸಾಹಿತ್ಯವನ್ನು ಮತ್ತು ತೆಲುಗಿನ ದಿಗಂಬರ ಕಾವ್ಯವನ್ನು ಆ ಪ್ರಭಾವ ಇವರ ಮೇಲೆ ಆಗಿದೆ ಅಂತ ಹೇಳ್ಬೋದು. ಆದರೆ ಸಿದ್ದಲಿಂಗಯ್ಯನವರು ತಾವು ಕ್ರಾಂತಿಕಾರಿ ಪದ್ಯಗಳನ್ನು ಬರೆಯುವ ಹೊತ್ತಿನಲ್ಲಿ ಆ ಕಾವ್ಯಗಳನ್ನು ಓದೇ ಇರೋದಿಲ್ಲ. ಹಾಗಾಗಿ ನನಗೆ ಅವರ ಪ್ರಭಾವ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾರ ಪ್ರಭಾವ ಸಿದ್ದಲಿಂಗಯ್ಯನವ್ರಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಆಗಿರ್ಬೋದು ಅಂತ ನೋಡೋದಾದರೆ ಅದನ್ನು ಅವರ ಮಾತುಗಳಲ್ಲೇ ನೋಡೋಣ. ನಾನು ಈ ಪದ್ಯಗಳನ್ನು ಬರೆಯಲು ಪ್ರೇರಣೆಯಾದದ್ದು ವಚನ ಸಾಹಿತ್ಯ, ದಾಸರ ಕೀರ್ತನೆಗಳು ಮತ್ತು ಕುವೆಂಪು. ಆದ್ದರಿಂದ ನನ್ನ ಬಂಡಾಯದ ಮೂಲ ಕನ್ನಡದಲ್ಲೇ ಇದೆ ಎಂದರೆ ತಪ್ಪಾಗಲಾರದು ಅಂತೇಳಿ ಸಿದ್ದಲಿಂಗಯ್ಯನವರು ಹೇಳ್ಕೊಂಡಿದ್ದಾರೆ. ಸಿದ್ದಲಿಂಗಯ್ಯನವರ ಬಂಡಾಯದ ಮೂಲ ಕನ್ನಡ ಸಾಹಿತ್ಯವೇ ಆಗಿದೆ. ಕನ್ನಡ ಸಾಹಿತ್ಯದಲ್ಲಿ ಯಾರು ವಚನ ಸಾಹಿತ್ಯಗಳು, ಅಲ್ಲಿ ಸಾಕಷ್ಟು ಈ ರೀತಿಯ ವರ್ಗ ಸಂಘರ್ಷದ ಅಥವಾ ತಳವರ್ಗದವ್ರನ್ನ ಮುನ್ನೆಲೆಗೆ ತರುವ ಚಿತ್ರಣಗಳು ಬರ್ತವೆ. ಹಾಗಾಗಿ ಅಲ್ಲಿನ ಒಂದು ಪ್ರಭಾವ ಮತ್ತು ದಾಸರ ಕೀರ್ತನೆಗಳಲ್ಲಿ ಇರತಕ್ಕಂಥ ಒಂದು ಪ್ರಭಾವ, ಹಾಗೆ ಕುವೆಂಪುರವರ ಒಂದು ವೈಚಾರಿಕ ಬರವಣಿಗೆಗಳು ಇವೆಲ್ಲ ಅವರ ಮೇಲೆ ಪ್ರಭಾವ ಬೀರಿರೋದನ್ನು ಅವರು ಒಪ್ಕೊಂಡಿದ್ದಾರೆ. ಹೀಗೆ ಸಿದ್ದಲಿಂಗಯ್ಯನವರು 2ನೇ ತರಗತಿಯಿಂದಲೇ ಕಾವ್ಯವನ್ನು ಬರೀತಾ ಇದ್ದು PUCಗೆ ಬರುವ ಹೊತ್ತಿಗೆ ಸಾಕಷ್ಟು ಸಂಖ್ಯೆಯಲ್ಲಿ 100+ ಕವಿತೆಗಳನ್ನು ಬರೆದಿರ್ತಾರೆ. ಈ ಕವಿತೆಗಳನ್ನು ತಮ್ಮ ಸ್ನೇಹಿತರ ಮುಂದೆ ವಾಚಿಸ್ತಾ ಇರ್ತಾರೆ. ಇವರು ಹೇಳೋ ಶೈಲಿ ಇರುತ್ತಲ್ಲ ಅದು ಕೂಡ ಅದ್ಭುತವಾಗಿರುತ್ತೆ. ಇವರು ಕ್ರಾಂತಿಕಾರಕ ಗೀತೆಗಳನ್ನು ತಮ್ಮ ಸ್ನೇಹಿತರ ಮುಂದೆ ಹೇಳಿದಾಗ ಅವರ ಸ್ನೇಹಿತರುಗಳು ಗಾಬರಿ ಆಗ್ತಾ ಇರ್ತಾರಂತೆ. ಅವರು ಯಾಕೆ ಗಾಬರಿ ಆಗ್ತಾರೆ ಅಂದರೆ ಈ ಥರ ಕ್ರಾಂತಿಕಾರ ಗೀತೆಗಳನ್ನು ಬ್ರಿಟಿಷ್ನವ್ರ ಕಾಲದಲ್ಲಿ ಹೇಳಿದ್ರೆ ಜೈಲಿಗೆ ಹಾಕ್ತಾಯಿದ್ರು. ಆನಂತರ ಈ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಾದರೂ ಕೂಡ ಈಗಾಗಲೇ ನಾವು ಹಿಂದೆ ಅಪ್ಪಗೆರೆ ತಿಮ್ಮರಾಜು ಸ್ವಾತಂತ್ರ್ಯ ದಿನಾಚರಣೆ ದಿನ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತೇಳಿ ಸಿದ್ದಲಿಂಗಯ್ಯನವರ ಕವಿತೆಯನ್ನು ಓದಿದ್ದಕ್ಕೆ ಪೊಲೀಸ್ನವರು ಅವರನ್ನು ಬಂಧಿಸಿರೋದ್ರ ಬಗ್ಗೆ ಓದಿದ್ದು. ಹಾಗಾಗಿ ಇವ್ರನ್ನು ಕೂಡ ಏನಾದ್ರು ಬಂಧಿಸ್ಬೋದು, ಸಿದ್ದಲಿಂಗಯ್ಯನವ್ರಿಗೆ ಈ ಥರ ಕ್ರಾಂತಿಕಾರಿ ಕವಿತೆಗಳಿಂದ ತೊಂದರೆ ಆಗ್ಬೋದು ಅಂತೇಳಿ ಅವರ ಸ್ನೇಹಿತರೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಅವ್ರು ಯಾರು ಸಿದ್ದಲಿಂಗಯ್ಯನವ್ರ ಮುಂದೆ ಅದನ್ನು ಹೇಳೋದಿಲ್ಲ, ಮನಸ್ಸಿನಲ್ಲೇ ಆಲೋಚನೆ ಮಾಡಿಕೊಂಡು ಏನಾದರೂ ಮಾಡಿ ನಮ್ಮ ಗೆಳೆಯನನ್ನು ಇದರಿಂದ ಕಾಪಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇನು ಪ್ರಯತ್ನ ಅನ್ನೋದನ್ನು ನಾವು ಮುಂದಿನ ಉಪಶೀರ್ಷಿಕೆಯಲ್ಲಿ ನೋಡೋಣ. ಉಪಶೀರ್ಷಿಕೆ 95, ಬಂಡಾಯ ಕಾವ್ಯಕ್ಕೆ ಬೆಂಕಿ. ಒಂದಿನ ಸಿದ್ದಲಿಂಗಯ್ಯನವರ ಕಾವ್ಯದ ಕೆಲವು ಕೇಳುಗರು ಅವರ ತಂದೆಯನ್ನು ಭೇಟಿ ಮಾಡ್ತಾರಂತೆ. ಏಕೆ ಸಿದ್ದಲಿಂಗಯ್ಯನವರನ್ನ ಏನಾದರೂ ಮಾಡಿ ಕ್ರಾಂತಿಕಾರಿ ಕವಿತೆಗಳಿಂದ ಪಾರ್ ಮಾಡಬೇಕು, ಅವ್ರು ಜೈಲಿಗೆ ಹೋಗೋದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಅವ್ರ ತಂದೆಯನ್ನು ಭೇಟಿ ಮಾಡಿರ್ತಾರೆ. ಮೊದಲೇ ಅವ್ರ ತಂದೆ ಎಂತಹ ವ್ಯಕ್ತಿತ್ವದವರು ಅಂದರೆ ತುಂಬ ಮೃದು ಸ್ವಭಾವದವರು, ಸಾಧು ಸ್ವಭಾವದವರು. ಅವರ ಒಂದು ಧೋರಣೆ ಯಾವ ರೀತಿ ಇತ್ತಪ್ಪ ಅಂದರೆ ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ನಮಗೆ ಯಾರೂ ತೊಂದರೆ ಕೊಡಬಾರ್ದು, ಈ ಥರದ ಧೋರಣೆ. ಅಷ್ಟೇ ಅಲ್ಲ, ಅವ್ರ ಮತ್ತೊಂದು ಧೋರಣೆ ಹೇಗಿದೆ ಅಂದರೆ ಅಕಸ್ಮಾತ್ ನಮಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು. ಈ ತರಹದ ತುಂಬ ಸಾಧು ಸ್ವಭಾವದ ವ್ಯಕ್ತಿತ್ವ. ಇಂಥವ್ರ ಬಳಿ ಹೋಗಿ ಅವರ ಸ್ನೇಹಿತರು ಸಿದ್ದಲಿಂಗಯ್ಯನವರ ಕಾವ್ಯದ ಬಗ್ಗೆ ಏನೇನೋ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಅವರಲ್ಲಿ ಭಯವನ್ನು ಹುಟ್ಟಿಸ್ಬಿಡ್ತಾರೆ. ನಿಮ್ಮ ಮಗ ಜೈಲು ಪಾಲಾಗ್ತಾನೆ ಅಂತ ಹೇಳಿದಾಗ ಅವ್ರ ತಂದೆಗೆ ದಿಗಿಲಾಗಿ ಹೋಗುತ್ತೆ. ಸರಿ, ಅವರು ಅವ್ರ ತಂದೆಯಲ್ಲಿದ್ದಂಥ ಭಯವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೋಸ್ಕರ ಸಿದ್ದಲಿಂಗಯ್ಯನವರ ಕ್ರಾಂತಿಕಾರಿ ಕವಿತೆಗಳ ಕೆಲವು ಸಾಲುಗಳನ್ನು ಹೇಳ್ತಾರೆ. ಸಿದ್ದಲಿಂಗಯ್ಯನವರು ಆಗ ತಾವು ಬರೆದಿದ್ದಂಥ ಕ್ರಾಂತಿಕಾರಿ ಸಾಲುಗಳು ಈಗಲೂ ಕೂಡ ತಮಗೆ ನೆನಪಿದೆ ಅಂತ ಹೇಳ್ಕೊಂಡಿದ್ದಾರೆ ಅಂತ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸಿರಿವಂತರ ಶಿರ ಊರುಗಳಲ್ಲಿ ಶುರುವಾಗಲಿದ್ದಂಗೆ ಹೊರಚಿಮ್ಮುತ ಹರಿದಾಡಲಿ ಸಿರಿನೆತ್ತರ ಗಂಗೆ, ಈ ಥರದ ಸಾಲುಗಳನ್ನು ಅವರು ಬರೆದಿರ್ತಾರೆ. ಈ ಥರದ ಸಾಲುಗಳನ್ನು ಸ್ನೇಹಿತರು ಅವ್ರ ತಂದೆ ಮುಂದೆ ಹೇಳಿದಾಗ ಅವ್ರ ಮನೆಯಲ್ಲಿ ಅವ್ರ ತಂದೆ ಬೆಚ್ಚಿಬಿಡ್ತಾರೆ. ಏನು ಮಾಡೋದು ಅಂತ ಅವರು ಯೋಚಿಸ್ತಾರೆ. ತಮ್ಮ ಮಗ ಜೈಲು ಪಾಲಾಗದಿರಲು ಏನು ಮಾಡಬೇಕು ಅಂತ ಬಂದಿರೋರನ್ನೇ ಅವ್ರ ತಂದೆ ಕೇಳ್ತಾರೆ. ಆಗ ಆ ಸ್ನೇಹಿತರು ಒಂದು ಸಲಹೆ ಕೊಡ್ತಾರೆ, ಏನಪ್ಪ ಅಂದರೆ ನಿಮ್ಮ ಮಗ ಬರೆದಿರೋ ಆ ಕವಿತೆಯ ಪುಸ್ತಕವನ್ನು ಹುಡುಕ್ಬಿಟ್ಟು ಅದನ್ನು ಸುಟ್ಟಾಕ್ಬಿಟ್ರೆ ನಿಮ್ಮ ಮಗನಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ.
ಮೊದಲೇ ಭೀತಿಗ್ರಸ್ತರಾಗಿದ್ದಂಥ ಅವರ ತಂದೆ, ಓ ಸರಿ ನೀವು ಹೇಳ್ತಾರೋ ಸರಿ ಹಾಗೆ ಮಾಡೋಣ ಅಂತ ಅವರು ಒಪ್ಕೊಳ್ತಾರೆ. ಹೀಗಾಗಿ ಸಿದ್ಧಲಿಂಗಯ್ಯನವರ ಈ ಕಾವ್ಯಗಳನ್ನು ಸುಟ್ಟಾಕುವ ಸಲಹೆ ಕೊಟ್ಟವರು ಯಾರು? ಸಿದ್ಧಲಿಂಗಯ್ಯನವರ ಕಾವ್ಯವನ್ನು ಕಂಡು ಹೊಟ್ಟೆ ಊರ್ಕೊಂಡು ದ್ವೇಷ ಮಾಡೋ ಶತ್ರುಗಳಲ್ಲ, ಅವರನ್ನು ಪ್ರೀತಿಸುವ ಅವರ ಅಭಿಮಾನಿಗಳೇ, ಅವರ ಹಿತೈಷಿಗಳೇ. ಸಿದ್ಧಲಿಂಗಯ್ಯನವರಿಗೆ ಮುಂದೆ ಏನಾದರೂ ತೊಂದರೆ ಆಗ್ಬೋದು, ಅವರು ಜೈಲ್ಗೆ ಹಾಕ್ಬೋದು ಅಂತೇಳಿ ಈ ಸಲಹೆಯನ್ನು ಕೊಟ್ಟಿರ್ತಾರೆ. ಅವರು ಕೂಡ ಸಿದ್ಧಲಿಂಗಯ್ಯನವರ ಕವಿತೆಗಳನ್ನು ಆಗಾಗಲೇ ಕೇಳಿ ಕೇಳಿ ಭಯಗೊಂಡಿರ್ತಾರೆ. ಆದರೆ ಭಯಗೊಂಡಿರೋದನ್ನು ಸಿದ್ಧಲಿಂಗಯ್ಯನವ್ರ ಮುಂದೆ ತೋರಿಸ್ಕೊಂಡಿರೋದಿಲ್ಲ. ಸಿದ್ಧಲಿಂಗಯ್ಯನವರು ಎಷ್ಟು ಹೆಚ್ಚು ಹೆಚ್ಚು ಕವಿತೆ ಬರೆದಷ್ಟು ಅವರು ಹೆಚ್ಚೆಚ್ಚು ಭಯವನ್ನು ಹೊಂದುತ್ತಾ ಇರ್ತಾರೆ. ಹಾಗಾಗಿ ಇವತ್ತು ಅದಕ್ಕೊಂದು ಮುಕ್ತಾಯವನ್ನು ಹಾಡುವ ಒಂದು ಯೋಜನೆಯನ್ನು ಹಾಕಿಕೊಂಡು ಇವರು ಮನೆಗೆ ಬಂದಿದ್ದಾರೆ. ಸಿದ್ಧಲಿಂಗಯ್ಯನವರ ಕವಿತೆಗಳಿಂದ ಅವ್ರಿಗುಂಟಾಗಬಹುದಾದ ಅಪಾಯವನ್ನು ಊಹಿಸಿಕೊಂಡು ಅವರು ಸಿದ್ಧಲಿಂಗಯ್ಯನವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಉಪಾಯವನ್ನು ಮಾಡಿರ್ತಾರೆ. ಸಿದ್ಧಲಿಂಗಯ್ಯನವರ ತಂದೆಗೆ ಕವಿತೆಗಳ ಬಗ್ಗೆ ಯಾವುದೇ ತಿಳುವಳಿಕೆ ಇರೋದಿಲ್ಲ. ಈ ಸ್ನೇಹಿತರು ಹೇಳಿರೋದ್ರಿಂದ ಅವರು ಭಯಗೊಂಡಿರ್ತಾರೆ ಅಷ್ಟೇ. ನನ್ನ ಮಗನಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಅವ್ರ ತಂದೆಯ ಕಳಕಳಿಯಾಗಿರ್ತದೆ ಅಷ್ಟೇ. ಹಾಗಾಗಿ ಅವರ ಕವಿತೆಗಳ ಪುಸ್ತಕವನ್ನು ಸುಟ್ಟಾಕೋದಕ್ಕೆ ಅವ್ರ ತಂದೆ ಕೂಡ ಒಪ್ಕೊಳ್ತಾರೆ. ಈಗ ಎಲ್ಲರೂ ಸೇರ್ಕೊಳ್ತಾರೆ, ಅವ್ರ ತಂದೆ ಬಂದಿರೋ ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರ ಮನೆಯಲ್ಲಿ ಸಿದ್ಧಲಿಂಗಯ್ಯನವರು ತಮ್ಮ ಕವಿತೆಗಳ ಪುಸ್ತಕವನ್ನು ಎಲ್ಲಿಟ್ಟಿದ್ದಾರೆ ಅಂತ ಹುಡುಕಾಡ್ತಾರೆ. ಕಡೆಗೆ ಆ ಪುಸ್ತಕ ಸಿಗುತ್ತೆ. ಸಿಕ್ಕಿದಾಗ ಸಿದ್ಧಲಿಂಗಯ್ಯನವರು ಅದುವರೆಗೆ ಬರೆದಿದ್ದಂಥ ಎಲ್ಲ ಕವಿತೆಗಳು ಆ ಪುಸ್ತಕದಲ್ಲಿ ಇರುತ್ತೆ. ಅದನ್ನು ಮತ್ತೊಮ್ಮೆ ಓದಿ ಅವ್ರ ತಂದೆಗೆ ಹೇಳ್ತಾರೆ. ಅವ್ರ ತಂದೆ ಮತ್ತೊಮ್ಮೆ ಬೆಚ್ಚಿ ಬೀಳ್ತಾರೆ ಅಲ್ಲಿರತಕ್ಕಂಥ ಪದ್ಯದ ಸಾಲುಗಳನ್ನು ನೋಡಿ. ಹಾಗಾಗಿ ಎಲ್ಲ ಸೇರಿಕೊಂಡು ಅವ್ರ ಮನೆಯಲ್ಲಿ ಒಲೆಯನ್ನು ಹಚ್ತಾರೆ. ಒಲೆ ಹಚ್ಚಿ ಆ ನೋಟ್ ಪುಸ್ತಕವನ್ನು ಹರಿದು ಬೆಂಕಿಗೆ ಹಾಕ್ತಾರೆ. ಬಂಡಾಯ ಕಾವ್ಯ ಬೆಂಕಿಯಲ್ಲಿ ಹುರಿದು ಬೂದಿಯಾಗುತ್ತೆ. ಸಿದ್ಧಲಿಂಗಯ್ಯನವರು ಸಂಜೆ ಮನೆಗೆ ಬರ್ತಾರೆ. ಸಂಜೆಗೆ ಮನೆಗೆ ಬಂದಾಗ ಈ ವಿಷಯವನ್ನು ಅವ್ರ ತಂದೆಯೇ ಹೇಳ್ತಾರೆ, ನೋಡಪ್ಪ ನಿನ್ನ ಪುಸ್ತಕವನ್ನು ಸುಟ್ಟಾಕ್ಬಿಟ್ಟು ಅಂತ. ಆದರೆ ಅವರು ಭಯದಲ್ಲಾಗಲಿ ಬೇಜಾರಲ್ಲಾಗಲಿ ಹೇಳೋದಿಲ್ಲ, ಅವರಿಗೆ ಖುಷಿಯಲ್ಲಿ ಹೇಳ್ತಾರೆ. ಮಗನಿಗೆ ಏನೋ ಸಹಾಯ ಮಾಡಿದ್ದೀನಿ, ಆತನಿಗೇನು ಕಷ್ಟಗಳು ಬರೋದಿಲ್ಲ ಅನ್ನೋ ಅರ್ಥದಲ್ಲಿ ಪದ್ಯಗಳು ಬೆಂಕಿಯಲ್ಲಿ ಉರಿದು ಹೋದುದರಿಂದ ನಿನಗೆ ಇನ್ನ ಮೇಲೆ ಯಾವುದೇ ತೊಂದರೆ ಇಲ್ಲ ಅಂತ ಸಿದ್ಧಲಿಂಗಯ್ಯನವ್ರ ಬಳಿನೇ ಹೇಳ್ತಾರೆ. ಮಗನಿಗೆ ಉಪಕಾರ ಮಾಡಿದ ಭಾವನೆ ಅವರ ತಂದೆ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಆದರೆ ಸಿದ್ಧಲಿಂಗಯ್ಯನವ್ರು ಮಾತ್ರ ಏನನ್ನೋ ಕಳ್ಕೊಂಡ ಹಾಗೆ ಬೇಸರ ಆಗುತ್ತೆ. ಹೀಗೆ ಬೆಂಕಿಪಾಲಾದ ಪದ್ಯಗಳನ್ನು ಕುರಿತು ಸಿದ್ಧಲಿಂಗಯ್ಯನವರು ಕೆಲವು ಮಾತುಗಳನ್ನು ಹೇಳಿದ್ದು ಅದನ್ನು ಅವರ ಮಾತುಗಳಲ್ಲಿ ಕೇಳೋಣ. ಬೆಂಕಿಪಾಲಾದ ಪದ್ಯಗಳು ಉಳಿದಿದ್ದರೂ ನನಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಆ ಪದ್ಯಗಳನ್ನು ಪ್ರಕಟಿಸುವುದಕ್ಕೂ ಪ್ರಕಟಿಸದೇ ಇರುವುದಕ್ಕೂ ಯಾವುದೇ ವ್ಯತ್ಯಾಸವಿರಲಿಲ್ಲ. ನಾನು ಆ ಪದ್ಯಗಳನ್ನು ನನ್ನ ಹಿತೈಷಿಗಳ ಮುಂದೆ ಓದಿದ ರೀತಿ ಅವರಲ್ಲಿ ವಿಚಿತ್ರವಾದ ಭಯದ ಭಾವನೆಯನ್ನು ಉಂಟು ಮಾಡಿತ್ತು. ದಿನದಿನಕ್ಕೂ ಆ ಭಯ ಅವರಲ್ಲಿ ಹೆಮ್ಮರವಾಗಿ ಬೆಳೆಯಿತು. ಅವರು ನನ್ನನ್ನು ರಕ್ಷಿಸಬೇಕೆಂಬ ಆತುರದಲ್ಲಿ ನನ್ನ ಕವಿತೆಗಳನ್ನು ಕೊನೆಗಾಣಿಸಿದರು ಅಂತೇಳಿ ತಮ್ಮ ಕಾವ್ಯಗಳನ್ನು ಬೆಂಕಿಗೆ ಹಾಕಿಸಿದಂಥ ಸ್ನೇಹಿತರ ಬಗ್ಗೆಯೂ ಕೂಡ ಅವ್ರಿಗೇನು ಬೇಸರವಿಲ್ಲ. ಅವರು ಪ್ರೀತಿಯಿಂದ ಈ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಮುಂದುವರೆದು ಹೇಳ್ತಾರೆ, ನನ್ನ ತಂದೆ ಮತ್ತು ಹಿತೈಷಿಗಳು ಮಾಡಿದ ಕಾರ್ಯವನ್ನು ನಾನು ಒಮ್ಮೊಮ್ಮೆ ವಿಮರ್ಶಾ ಕಾರ್ಯವೆಂದು ಭಾವಿಸುತ್ತೇನೆ. ಹೀಗೆ ಮಾಡುವಾಗ ಅವರಲ್ಲಿ ಯಾವುದೇ ದುರುದ್ದೇಶವಿರಲಿಲ್ಲ. ಆ ಕವಿತೆಗಳೆಲ್ಲ ಒಳ್ಳೆಯ ಕವಿತೆಗಳಲ್ಲ, ಆದರೆ ಅವುಗಳಲ್ಲಿ ಒಂದೆರಡು ಉತ್ತಮ ಕವಿತೆಗಳು ಇದ್ದವೇನೋ ಎಂಬ ಭ್ರಮೆ ನನ್ನಲ್ಲಿ ಆಗಾಗ ಉಂಟಾಗುತ್ತದೆ. ಇದಾದ ಎಷ್ಟೋ ವರ್ಷಗಳ ನಂತರ ನನ್ನ ಕವನ ಸಂಕಲನ ಪ್ರಕಟವಾದಾಗ ಅದನ್ನು ನನ್ನ ತಂದೆ ಬಹಳ ಸಂತೋಷದಿಂದ ಓದುತ್ತಿದ್ದುದನ್ನು ನಾನು ಗಮನಿಸಿದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಸಿದ್ಧಲಿಂಗಯ್ಯನವರು. ಇವರ ಕವಿತೆಗಳನ್ನು ಇವರೆಲ್ಲ ಸ್ನೇಹಿತರು ಮತ್ತು ಅವರ ತಂದೆ ಸೇರ್ಕೊಂಡು ಸುಟ್ಟಾಕಿರ್ತಾರಲ್ಲ, ಇದನ್ನು ವಿಮರ್ಶಾ ಕಾರ್ಯ ಅಂತ ತಿಳ್ಕೊಂಡಿದ್ದೀನಿ ಅಂತ ಸಿದ್ಧಲಿಂಗಯ್ಯನವರು ಹೇಳ್ತಾರೆ. ಹೌದು, ಏನಕ್ಕೆ ಸುಟ್ಟರು? ಅಲ್ಲಿ ಕ್ರಾಂತಿಕಾರಿ ಕವಿತೆಗಳಿದ್ದಾವೆ, ಅಲ್ಲಿ ಬಡವರ ನೋವನ್ನು ನೋಡಿ ಆಕ್ರೋಶವನ್ನು ಹೊರ ಹಾಕಿರುವಂಥ ಹಾಡುಗಳಿದ್ದಾವೆ. ಹಾಗಾಗಿ ಆ ಕವಿತೆಯಲ್ಲಿ ಆಕ್ರೋಶ ಇದೆ ಅನ್ನೋದನ್ನು ಗುರುತಿಸಿರುವ ವಿಮರ್ಶಕರಿದ್ದಂಗೆ ಇವರು ಸ್ನೇಹಿತರು ಮತ್ತು ಇವ್ರ ತಂದೆ. ಹಾಗಾಗಿ ಇದೊಂದು ವಿಮರ್ಶಾ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಸಿದ್ಧಲಿಂಗಯ್ಯನವರು ಹೇಳ್ಕೊಂಡಿದ್ದಾರೆ. ಆದರೆ ಸಿದ್ಧಲಿಂಗಯ್ಯನವರ ತಂದೆಗೆ ಕಾವ್ಯಗಳ ಬಗ್ಗೆ ಅಷ್ಟೊಂದು ಏನು ವಿಚಾರಗಳು ಗೊತ್ತಿರೋದಿಲ್ಲ. ಸಿದ್ಧಲಿಂಗಯ್ಯನವರ ಸ್ನೇಹಿತರು ಅವರಲ್ಲಿ ಆ ಭಯವನ್ನು ಹುಟ್ಟಿಸಿರ್ತಾರೆ. ಆದರೆ ಮುಂದೆ ಇದೇ ಅಭಿಪ್ರಾಯ ಅವರ ತಂದೆಯವರಲ್ಲಿ ಇರೋದಿಲ್ಲ. ಮುಂದೆ ಸಿದ್ಧಲಿಂಗಯ್ಯನವರ ಕವನ ಸಂಕಲನ ಹೊರಬಂದಾಗ ಅವರು ಕೂಡ ಸಂತೋಷದಿಂದ ಓದ್ತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ದಾಖಲಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಉಪಶೀರ್ಷಿಕೆ 91 ರಿಂದ 95 ಘಟನಾವಳಿಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಎಲ್ಲ ಘಟನಾವಳಿಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡೋಣ. ಉಪಶೀರ್ಷಿಕೆ 91 ಪ್ರಸನ್ನ, ಈ ಭಾಗದಲ್ಲಿ ಕನ್ನಡದ ಪ್ರಸಿದ್ಧ ರಂಗ ನಿರ್ದೇಶಕರಾದ ಪ್ರಸನ್ನ ಅವರು ಹೇಗೆ ದಲಿತರನ್ನು ರಂಗಭೂಮಿಗೆ ತಂದರು, ಅವ್ರನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಿಂಚಿಸಿದ್ರು ಅನ್ನೋದನ್ನು ವಿವರಿಸಿದ್ದಾರೆ. ಉಪಶೀರ್ಷಿಕೆ 92 ಎಂ ಕೆ ಭಟ್ ಎಂಬ ಮತ್ತೊಬ್ಬರನ್ನು ಪರಿಚಯಿಸಿದ್ದಾರೆ. ಇವರು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿದ್ದಂಥವರು. ಇವರು ಸಹ ಸಿದ್ಧಲಿಂಗಯ್ಯನವರು ನಡೆಸಿದ್ದಂತಹ ರಾತ್ರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿದ್ಯಾರ್ಥಿಗಳು ಹಾಡುತ್ತಿದ್ದ ಕ್ರಾಂತಿಕಾರಿ ಗೀತೆಗಳನ್ನು ಕೇಳಿ ಆನಂದಿಸ್ತಾ ಇದ್ರು ಮತ್ತು ಇವರಿಗೆಲ್ಲ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಅನ್ನೋದನ್ನು ಈ ಭಾಗದಲ್ಲಿ ನೋಡಿದ್ದೇವೆ. ಇನ್ನು ಉಪಶೀರ್ಷಿಕೆ 93 ಸಮಾರಂಭಕ್ಕೆ ದನಗಳು ನುಗ್ಗಿದ್ದು. ಇಲ್ಲಿ ಸಿ ವೀರಣ್ಣನವರ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಅವರ ಊರಿನಲ್ಲಿ ನಡೆದಿರುತ್ತೆ. ಅಲ್ಲಿಗೆ ಅವರ ವಿರೋಧಿಗಳು ದನಗಳನ್ನು ನುಗ್ಗಿಸಿರ್ತಾರೆ, ಆ ಸಮಾರಂಭವನ್ನು ಏನಾದರೂ ಮಾಡಿ ಹಾಳು ಮಾಡಬೇಕು ಅಂತ. ಆ ಘಟನೆ ಇಲ್ಲಿ ದಾಖಲಾಗಿದೆ. ಇನ್ನು ಉಪಶೀರ್ಷಿಕೆ 94 ರಾಜ್ಯ ವಿದ್ಯುತ್ ರಾಜ್ಯ ವಿದ್ಯುತ್. ಇದು ಪ್ರಸನ್ನ ಅವರ ನಿರ್ದೇಶನದಲ್ಲಿ ಬ್ರೆಕ್ನ ನಾಟಕ ತಾಯಿ, ಈ ನಾಟಕವನ್ನು ಪ್ರದರ್ಶನಕ್ಕೆ ತರಬೇಕಾಗಿರುತ್ತೆ.
ಆ ನಾಟಕದ ಹಾಡುಗಳನ್ನು ಬೇರೆ ಬೇರೆಯವರಿಂದ ಅನುವಾದ ಮಾಡಿಸಿರ್ತಾರೆ. ಸಿದ್ಧಲಿಂಗಯ್ಯನವರು ಎರಡು ಹಾಡುಗಳನ್ನು ಅನುವಾದ ಮಾಡಿರ್ತಾರೆ. ಆದರೆ ಬೇರೆ ಇನ್ಯಾರೋ ಮಾಡಿರೋ ಅನುವಾದದಲ್ಲಿ ತಪ್ಪು ನುಸುಳಿ ರಾಜ್ಯಾಧಿಕಾರ ಸ್ಟೇಟ್ ಪವರ್ ಅನ್ನೋದು ಏನಾಗಿರುತ್ತೆ ಅಂದರೆ ಸ್ಟೇಟ್ ಅಂದರೆ ರಾಜ್ಯ, ಪವರ್ ಅಂದರೆ ಅಧಿಕಾರ ಮಾಡೋಕ್ಕೋಗಿ ಅವರು ವಿದ್ಯುತ್ ಅಂತ ಮಾಡಿರ್ತಾರೆ. ರಾಜ್ಯಾಧಿಕಾರ ಬೇಕು ಕಾರ್ಮಿಕರಿಗೆ ಅಂತ ಹೇಳೋಕ್ಕೋಗಿ ರಾಜ್ಯ ವಿದ್ಯುತ್ ಬೇಕು ಅಂತ ಅಲ್ಲಿ ತಪ್ಪಾಗಿರುತ್ತೆ. ಅದನ್ನು ಸಿದ್ಧಲಿಂಗಯ್ಯನವರು ಕೇಳಿ ಸರಿಪಡಿಸ್ತಾರೆ. ಆ ವಿಚಾರಗಳು ಈ ಭಾಗದಲ್ಲಿ ಬಂದಿವೆ. ಇನ್ನು ಉಪಶೀರ್ಷಿಕೆ 95, ಬಂಡಾಯ ಕಾವ್ಯಕ್ಕೆ ಬೆಂಕಿ. ಸಿದ್ಧಲಿಂಗಯ್ಯನವರು ಪಾಪ ಆರಂಭದಲ್ಲಿ ಬರೆದಿರುವ ನೂರಾರು ಕವಿತೆಗಳು ಒಂದು ನೋಟ್ ಪುಸ್ತಕದಲ್ಲಿ ಇರುತ್ತೆ. ಅದನ್ನು ಅವರ ಸ್ನೇಹಿತರು ಭಯಗೊಂಡು ಆ ಬಂಡಾಯ ಕಾವ್ಯವನ್ನು ಕೇಳಿ ಭಯಗೊಂಡು ಸಿದ್ಧಲಿಂಗಯ್ಯನವರಿಗೆ ಏನಾದರೂ ಜೈಲಾಗ್ಬೋದು, ಈ ಥರ ಕವಿತೆಗಳನ್ನು ಇವರು ಬರೆದಿದ್ದಾರಲ್ಲ ಅಂತೇಳಿ ಅವ್ರ ತಂದೆಯ ಮನವೊಲಿಸಿ ಆ ಪುಸ್ತಕವನ್ನು ಬೆಂಕಿಗೆ ಹಾಕಿ ಸುಟ್ಟುಬಿಡ್ತಾರೆ. ಆ ವಿಚಾರ ಈ ಭಾಗದಲ್ಲಿ ಬಂದಿದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಉಪಶೀರ್ಷಿಕೆ 91 95 ಘಟನಾವಳಿಗಳು. ಇನ್ನು ಈ ಊರುಕೇರಿ ಭಾಗ 2 ಆತ್ಮಕಥೆಯ ಮುಂದಿನ ಭಾಗವನ್ನು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳೋಣ. ಇದುವರೆಗೆ ಪಾಠವನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.